ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ದಿನವೂ ಕೂಡ ಅವರ ಒಂದು ವಾಕ್ಯ ಕೇಳುವಂತಹ ಸುಮಧುರವಾದಂತಹ ಅವಕಾಶನ ತಂದೆಯ ದೇವರು ನಮ್ಗೆ ಏರ್ಪಾಟು ಮಾಡಿದ್ದಾರೆ. ತಂದೆಯ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕ್ರಿಸ್ತನ ಜೀವಿತ ಕುರಿತಾದಂತಹ ಸಂಗತಿನ ಈ ಒಂದು ದಿನ ನಾವು ನೋಡುವಂತವರಾಗಿದ್ದೀವಿ. ನಿಮ್ಮ ಬಳಿಗೆ ಕೊಡಲ್ಪಟ್ಟಂತಹ ಟೆಕ್ಸ್ಟ್ ಬುಕ್ ಕ್ರಿಸ್ತನ ಜೀವಿತ ಭಾಗ 1, ಪೇಜ್ ನಂಬರ್ 153 ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ 143. ಪ್ರಿಯರೇ, ಈ ಒಂದು ದಿನ ನಾವು ರೀಪ್ರಿಂಟ್ ಪುಟ ಸಂಖ್ಯೆ 3728ರಲ್ಲಿ ಕೊಟ್ಟಿರುವಂಥ ಒಂದು ಸಂಗತಿನ ಈ ಒಂದು ದಿನ ನಾವೆಲ್ಲರೂ ಕೂಡ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳುವಂಥವರಾಗಿದ್ದೀವಿ. ಆ ಒಂದು ಹೆಡ್ಡಿಂಗ್ ಏನು ಅಂತ ನಾವು ನೋಡಬೇಕಾದ್ರೆ, ಪ್ರಿಯರೇ, ಪಾಪಗಳ ಕ್ಷಮಿಸುವಿಕೆ ಅನ್ನೋ ಒಂದು ಪಾಠನ ಈ ದಿನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಸೊ ನೀವೆಲ್ಲರೂ ಕೂಡ ಸಿದ್ಧರಾಗಿಸ್ಕೊಂಡು ನಿಮ್ಮ ನಿಮಗೆ ಕೊಡಲ್ಪಟ್ಟಂಥ ಟೆಕ್ಸ್ಟ್ ಬುಕ್ನ ತೆಗೆದು ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಒಂದು ಪ್ಯಾರಾನ, ಫಸ್ಟ್ ಪ್ಯಾರಾ, ಯಾರು ರೀಡ್ ಮಾಡ್ತೀರಾ? ಥ್ಯಾಂಕ್ ಯು. ಓದಿ ಬ್ರದರ್, ಓದಿರವಿ ಬ್ರದರ್. ಪಾಪಗಳ ಕ್ಷಮಿಸುವಿಕೆ. ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು. ನಮ್ಮ ಹಿಂದಿನ ಪಾಠದಲ್ಲಿ ತಿಳಿಸಿರುವ ಘಟನೆಗಳು ನಡೆದ ಸ್ವಲ್ಪ ಸಮಯದ ನಂತರ ನಮ್ಮ ಕರ್ತನು ಮುಂದೆ ಗಲೀಲಾಯದಲ್ಲಿನ ಬೇರೆ ಊರುಗಳಲ್ಲಿ ಉಪದೇಶ ಮಾಡಿ ಅನಂತರ ಕೆಪರ್ನೌಮಿಗೆ ಹಿಂದಿರುಗಿದ್ದನು. ಆಗ ಅದು ಆತನ ಊರಾಗಿತ್ತು, ಏಕೆಂದರೆ ಆತನು ನಜರೇತನ್ನು ಬಿಟ್ಟು ಕೆಪರ್ನೌಮಿಗೆ ಬಂದು ಅಲ್ಲಿ ವಾಸಿಸಿದನೆಂದು ಮತ್ತಾಯನು ತಿಳಿಸಿದ್ದಾನೆ. ಮತ್ತಾಯ 4:13ರಲ್ಲಿ ಆತನು ಮನೆಯಲ್ಲಿದ್ದಾನೆಂದು ಜನರು ಕೇಳಿ ಆ ಮನೆಗೆ ಜನರು ಗುಂಪಾಗಿ ಕೂಡಿ ಬಂದಿದ್ದರು. ಈಗಿನ ಕಾಲದಲ್ಲಿನ ಮಧ್ಯಮ ವರ್ಗದ ಜನರ ಮನೆಗಳು ಸಾಮಾನ್ಯವಾಗಿ ಒಂದೇ ಕೊಠಡಿಯುಳ್ಳದ್ದಾಗಿದ್ದವೆಂದು ತಿಳಿದು ಬಂದಿದ್ದು, ಅವುಗಳು ಸುಮಾರು 20x40 ಅಡಿ ಅಳತೆಯುಳ್ಳವುಗಳಾಗಿ ಅವುಗಳ ಮೇಲ್ಛಾವಣಿಯು ಚಪ್ಪಟೆಯಾಗಿದ್ದು 2 ಅಡಿ ಅಗಲದ ಅಂತರದಲ್ಲಿ ದಪ್ಪನಾದ ಮರದ ದಿಮ್ಮಿಗಳನ್ನು ಇರಿಸಿ ಅವುಗಳ ಮೇಲೆ ಮರದ ಅಥವಾ ಕಲ್ಲಿನ ಹಲಿಗೆಗಳನ್ನು ಹಾಸಿದ ನಂತರ ಮೇಲೆ ಮಣ್ಣಿನಿಂದಾಗಲಿ ಅಥವಾ ಗಾರೆಯಿಂದಾಗಲಿ ಇಷ್ಟೇ ಬರ್ತದೆ. ಒಂದು ನಿಮಿಷ, ಓದಿ. ಮಣ್ಣಿನಿಂದಾಗಲಿ ಅಥವಾ ಗಾರೆಯಿಂದಾಗಲಿ ಸಂಪೂರ್ಣವಾಗಿ ಹರವಿ ಮುಚ್ಚಲಾಗಿರುತ್ತಿತ್ತು. ಮೇಲೆ ಛಾವಣಿಗೆ ಹೋಗಲು ಹೊರಗಿನಿಂದ ಮೆಟ್ಟಿಲುಗಳಿದ್ದು ಬೇಸಿಗೆಯ ಸಮಯದಲ್ಲಿ ಅದು ಮಲಗುವ ಸ್ಥಳವಾಗಿ ಉಪಯೋಗಿಸಲ್ಪಡುತ್ತಿತ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದು ದಿನ ನಾವು ಪಾಪಗಳ ಕ್ಷಮಿಸುವಿಕೆ ಅನ್ನೋ ಒಂದು ಪಾಠನ ನಾವು ನೋಡ್ತಾ ಇದ್ವಿ. ಮಾರ್ಕ 2:1-12 ವಚನದಲ್ಲಿ ಬರುವಂತ ಒಂದು ಸಂಗತಿನ ಈ ಒಂದು ದಿನ ಆ ಒಂದು ವಚನದ ಪೂರ್ತಿ ಅರ್ಥಭರಿತವಾದಂಥ ಸಂಗತಿನ ನಮ್ಮ ಸಹೋದರಾದಂತ ರಜ ಬ್ರದರ್ ಅವರು ತಿಳಿಸಿದ್ದಾರೆ. ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಪ್ರಿಯರೇ, ಅಲ್ಲಿ ನಮ್ಗೆ ಮೊದಲೇ ಹೇಳ್ತಾ ಇದ್ದಾರೆ ಏನಂತ ನಾವು ನೋಡ್ಬೇಕಾದ್ರೆ, ಪಾಪಗಳನ್ನ ಕ್ಷಮಿಸೋದಿಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟು ಎಂಬುದನ್ನು ನೀವು ತಿಳಿಯಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ ಅಂದ್ರೆ, ಆತ್ಮೀಯರೇ, ಯೇಸು ಕ್ರಿಸ್ತರು ಎಲ್ಲರ ಒಂದು ಪಾಪಗಳನ್ನ ಕ್ಷಮಿಸಿನೇ ಅವರ ಒಂದು ಒಂದು ಅನಾರೋಗ್ಯನ ಗುಣಪಡಿಸ್ತಾ ಇದ್ರು. ನಾವು ಹಿಂದಿನ ಪಾಠದಲ್ಲೂ ಕೂಡ ಈ ಒಂದು ಘಟನೆಗಳನ್ನೆಲ್ಲನೂ ಕೂಡ ತಿಳ್ಕೊಂಡ್ವಿ, ಅದನ್ನ ಅರ್ಥ ಮಾಡ್ಕೊಂಡ್ವಿ. ಇಂದಿನ ಒಂದು ಪಾಠದಲ್ಲಿ ಆ ರೋಗನ ವಾಸೆ ಮಾಡೋದು, ಆರೋಗ್ಯನ ಕೊಡುವಂತ ಒಂದು ಸಂಗತಿನ ನಾವು ಕಳೆದ ಪಾಠಗಳಲ್ಲೆಲ್ಲ ನಾವು ನೋಡ್ಕೊ ಬಂದ್ವಿ. ಯೇಸು ಕ್ರಿಸ್ತರು ಎಲ್ಲರ ಒಂದು ರೋಗಗಳನ್ನ ವಾಸೆ ಮಾಡ್ತಾ ಇದ್ರು. ಆದ್ರೆ ಆ ಒಂದು ರೋಗ ವಾಸೆ ಆಗಕ್ಕಿಂತ ಮುಂಚಿತವಾಗಿ ಆತನ ಒಂದು ಪಾಪನ ಕ್ಷಮಿಸಿ ಅದಾದ ನಂತರವೇ ಆತನಿಗೆ ಒಂದು ರೋಗ ಒಂದು ಗುಣಲಕ್ಷಣಗಳನ್ನ ವಾಸೆ ಮಾಡ್ತಾ ಇದ್ರು. ಅದಾದ್ಮೇಲೆ ಆ ಕೆಲವೊಂದು ವ್ಯಕ್ತಿಗಳಿಗೂ ಕೂಡ ನಮಗೆ ವಾಕ್ಯದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಆತ್ಮೀಯರೇ, ಮತ್ತೆ ಹೋಗಿ ಪಾಪ ಮಾಡಬೇಡ, ನೀನು ಧರ್ಮಶಾಸ್ತ್ರದ ಪ್ರಕಾರ ನಡೀ ಅನ್ನೋ ಒಂದು ಸಂಗತಿಗಳನ್ನೆಲ್ಲನೂ ಕೂಡ ತಿಳಿ ಹೇಳಿ ಕಿವಿ ಮಾತುಗಳು ಬುದ್ಧಿ ಮಾತುಗಳನ್ನೆಲ್ಲ ತಿಳಿಸಿ ಹೋಗ್ತಾ ಇದ್ರು ಅನ್ನೋದನ್ನ ನಾವು ಈ ಒಂದು ವಚನದ ಆಧಾರದಲ್ಲಿ ನಾವು ನೋಡ್ಬೋದು. ಪ್ರಿಯರೇ ನೋಡಿ, ಯೇಸು ಕ್ರಿಸ್ತರು ಅವರು ಗಲೀಲಾಯದವರಾಗಿದ್ರೂ ಕೂಡ
ಅವ್ರು ಎಲ್ಲಿ ಜಾಸ್ತಿ ಒಡನಾಟ ಇತ್ತು ಎಲ್ಲಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಕೆಪೆರ್ನೋಮಿನ ಒಂದು ಸ್ಥಳದಲ್ಲಿ ಪ್ರಿಯರೇ. ಅಲ್ಲಿ ಆ ಒಂದು ನಜರೇತ್ ಬಿಟ್ಟು ಕೆಪೆರ್ನೋಮ್ನ ಒಂದು ಸ್ಥಳದಲ್ಲಿ ಅವರು ಜಾಸ್ತಿ ಹೊತ್ತು ಇದ್ರೂ ವಾಸ ಮಾಡ್ತಾ ಇದ್ರು. ಈ ಎಲ್ಲ ಒಂದು ಅದ್ಭುತ ಕಾರ್ಯಗಳನ್ನೆಲ್ಲ ಮಾಡ್ತಿದ್ದಂತ ಯೇಸು ಕ್ರಿಸ್ತರು ಏನಾಗ್ತಾರೆ ಅಂತಂದ್ರೆ, ಆ ಒಂದು ಸ್ಥಳಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಜನರು ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ನೋಡ್ಬೇಕಾದ್ರೆ ಪ್ರಿಯರೇ, ಯೇಸು ಕ್ರಿಸ್ತರು ಅವರು ಒಂದು ಅಗರ್ಭ ಶ್ರೀಮಂತರ ಅಂತಂದ್ರೆ ಇಲ್ಲ ಪ್ರಿಯರೇ, ಅವರು ಮಧ್ಯಮ ವಸ್ತು ಅಂದ್ರೆ ಏನಂತ ಅಂತ ಹೇಳ್ತಾರೆ ಅಂತ ನಾವು ನೋಡ್ಬೇಕಾದ್ರೆ, ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಶಕ್ತಿ ಸಾಮರ್ಥ್ಯ ಇದ್ದಂತ ಒಂದು ಯೋಸೇಫ್ನ ಒಂದು ಕುಟುಂಬದಲ್ಲಿ ಜನಿಸಿರುವಂತ ಯೇಸು ಕ್ರಿಸ್ತರು. ಅವರು ಯಾರ ಹತ್ರನೂ ಹೋಗಿ ಕೆಲಸಕ್ಕೆ ಅಂತೆಲ್ಲ ಹೋಗ್ತಾರಲ್ಲ, ಅವರೊಬ್ರು ಒಂದು ಕಾರ್ಪೆಂಟರ್ ಆಗಿರೋದ್ರಿಂದ ಏನಾಗಿತ್ತು ಅಂತಂದ್ರೆ, ಅವರು ಒಂದು ತುಂಬಾ ಕೀಳ್ಮಟ್ಟವಾಗಿರುವಂತ ಒಂದು ಕುಟುಂಬದವರು ಆಗಿರಲ್ಲ, ಅಂದ್ರೆ ಫೈನಾನ್ಷಿಯಲ್ ಆಗಿ ತುಂಬಾ ಕೊಲಾಪ್ಸ್ ಆಗಿರುವಂತ ಒಂದು ಕುಟುಂಬನೂ ಇಲ್ಲ, ತುಂಬಾ ರಿಚ್ ಇಲ್ಲ, ಮಿಡಿಲ್ ಆರ್ಡರ್ ಆಗಿಲ್ಲಿದ್ದಂತ ಯೇಸು ಕ್ರಿಸ್ತರು. ಅವರು ತನ್ನ ಒಂದು ಸೇವೆಗೆ ಬರೋಕ್ಕಿಂತ ಮುಂಚಿತವಾಗಿ ಮನೆಗೆ ಸ್ಥಿರವಾಗಿ ಇದ್ದು ಎಲ್ಲ ರೀತಿಯ ಸಹಾಯ ಮಾಡಿ ಅವರ ಒಂದು ಮನೆ ಹೇಗಿರ್ಬೋದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಏನು ಒಂದು 20 ಅಡಿ ಒಂದು 40 ಅಡಿ ಅಲ್ಲಿ ಕಟ್ಟಿರುವಂತ ಒಂದು ಮನೆ ಇರ್ಬೋದೇನೋ ಅಂತ ನಾವು ಗ್ರಹಿಸ್ಕೋಬಹುದು. ಈಗ ನೀವೆಲ್ಲ ಯೋಚನೆ ಮಾಡಿ, 20 ಅಡಿ ಅಂದ್ರೆ ಎಷ್ಟಾಗಲ್ಲ, 20 ಅಡಿ ಅಂದ್ರೆ ಎಷ್ಟು, 40 ಅಡಿ ಅಂದ್ರೆ ಎಷ್ಟು ಉದ್ದ ಅಂತ ಅನ್ಬಿಟ್ರು. ಅವರ ಒಂದು ಮನೆ ಹೇಗಿತ್ತು ಅಂತ ನಾವು ನೋಡ್ಬೇಕಾದ್ರೆ, ಆಗಿನ ಕಾಲದಲ್ಲೆಲ್ಲ ಸಿಮೆಂಟ್ ಗಿಮೆಂಟ್ ಎಲ್ಲ ಇರ್ಲಿಲ್ಲ ರೀ, ಆಗೆಲ್ಲ ಚಕ್ಕೆ ನಾವು ನೋಡ್ಬೇಕಾದ್ರೆ ಸುಣ್ಣದ ತಿಳಿ ಅದರಲ್ಲೆಲ್ಲ ಏನ್ ಮಾಡ್ತಿದ್ರು, ಬಂಡೆ ಕಲ್ಲಲ್ಲಿ ಎಲ್ಲಾ ತರ ಕೊರ್ದಿ ಏನ್ ಮಾಡೋರು ಅಂತಂದ್ರೆ ಮನೆಗಳನ್ನ ನಿರ್ಮಾಣ ಮಾಡ್ಕೊಂತ ಇದ್ರು. ಅದು ಒಂದು ಯೇಸು ಕ್ರಿಸ್ತ ಇದ್ದಂತ ಮನೆ ಏನಾಗಿತ್ತು ಅಂದ್ರೆ ಮೇಲ್ಛಾವಣಿ ಅಂದ್ರೆ ಒಂದು RCC ಅಂತೆಲ್ಲ ಕರಿತೀವಿಲ್ವಾ, ತಾರ್ಸಿ ಅಂತೆಲ್ಲ ಕರಿತೀವಿಲ್ವಾ, ತಾರ್ಸಿ RCC ಅಂದ್ರೆ ಎಲ್ಲಾರ್ಗು ಗೊತ್ತಲ್ವಾ, ಆ ರೀತಿ ಪ್ರಿಯರೇ ಇತ್ತು ರೀ ಅವರ ಒಂದು ಮನೆ. ಮೇಲ್ಗಡೆ ಹೇಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದಪ್ಪ ದಪ್ಪ ಒಂದು ಹಲಿಗೆಗಳು, ದಪ್ಪ ದಪ್ಪ ಒಂದು ಕಲ್ಲುಗಳನ್ನ ಹಾಕಿ ಒಂದು ಮನೆ ಫಿನಿಶ್ ಮಾಡಿ ಅದ್ರ ಮೇಲ್ಗಡೆ ಏನಾಗಿತ್ತು ಅಂತಂದ್ರೆ ಒಂದು ಗಾರೆನೋ ಮಣ್ಣಿನಿಂದ ಮಾಡಿರೋಂಥ ಒಂದು ಮಣ್ಣಿನ ಮಿಶ್ರಣ ಹೊಂದಂತ ಒಂದು ಗಾರೆಗೆ ಸಂಬಂಧಪಟ್ಟಂತ ಒಂದು ರೀತಿಯಲ್ಲಿ ಹಾಕಿ ಅದನ್ನ ಎಲ್ಲಾ ರೀತಿ ಫಿನಿಶಿಂಗ್ ಮಾಡ್ಕೊಂಡಿದ್ರು. ಅಲ್ಲಿ ಹತ್ತೋದಕ್ಕೂ ಕೂಡ ಮೆಟ್ಲುಗಳಿತ್ತಂತೆ ರೀ. ಆಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಸ್ರೇಲ್ನಲ್ಲಿ ಬೇಸಿಗೆ ಬಂತು ಅಂದ್ರೆ ದಗ ದಗ ಬಯಸ್ಗೆ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ಮಿಡಲ್ ಈಸ್ಟ್ ಅಂತ ಕರೆಯೋದು ಯಾಕೆ ಗೊತ್ತಾ, ಸೂರ್ಯನ ತಾಪಮಾನನ ಹೆಚ್ಚಾಗಿ ಬರುವಂತ ಒಂದು ಜಾಗನೇ ಮಿಡಲ್ ಈಸ್ಟ್. ಇಸ್ರೇಲ್ ಯಾವ ಜಾಗದಲ್ಲಿ ಇದೆ, ಮಿಡಲ್ ಈಸ್ಟ್ ಅಲ್ಲೇ ಇರೋದು. ತುಂಬಾ ಭಯಂಕರ ಬಿಸಿಲಿರುವಂತ ಒಂದು ಜಾಗದಲ್ಲೇ ಇರೋಂತ ಒಂದು ಜಾಗ ರೀ ಆ ಜಾಗದಲ್ಲಿ. ಆ ಒಂದು ಸ್ಥಳ ಏನ್ ಮಾಡೋರು ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ಸ್ವಲ್ಪ ಬೇಸಿಗೆ ಬಂದಾಗ ಮೇಲ್ಗಡೆ ಹೋಗಿ ನಿದ್ದೆ ಮಾಡೋದು, ಎಲ್ಲ ರೀತಿಯ ಒಂದು ಚಟುವಟಿಕೆಗಳನ್ನ ಮಾಡ್ಕೊಳ್ಳೋದಕ್ಕೆ ಯೋಗ್ಯವಾಗಿದ್ದಂತ ಒಂದು ಮನೆ ಆಗಿತ್ತು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಈಗ ಇದಾದ ನಂತರ ಮುಂದೆ ಒಂದು ಪ್ರವಾದಿ ಆಗಿರುವಂತ ಒಂದು ಸಂಗತಿನ ನಮ್ಗೆ ಇಲ್ಲಿ ತಿಳಿಸ್ತಾರೆ, ಪ್ರವಾದನೆ ಒಂದು ಮಹಾಪ್ರವಾದನ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ಓದ್ಲಾ ಬ್ರದರ್. ಸರೋಜಾ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ತಾನು ಒಬ್ಬ ಮಹಾಪ್ರವಾದಿಯಾಗಿದ್ದು ಅದ್ಭುತಗಳನ್ನು ಮಾಡುವ ಶಕ್ತಿಯನ್ನು ಹೊಂದಿರುವನೆಂಬುದನ್ನು ಆಗ ತಾನೇ ಅರಿತಿದ್ದ ತನ್ನ ಊರಿನ ನಿವಾಸಿಗಳ ಗುಂಪಿಗೆ ಆತನು ಉಪದೇಶ ಮಾಡುತ್ತಿದ್ದನು. ನಿಸ್ಸಂದೇಹವಾಗಿ ಆ ಉಪದೇಶವು ಬಹುಕಾಲದಿಂದ ವಾಗ್ದಾನ ಮಾಡಲ್ಪಟ್ಟ ದೇವರ ರಾಜ್ಯದ ವಿಷಯವಾಗಿದ್ದು, ಜನರು ಆ ಸಂದೇಶವನ್ನು ಅಂಗೀಕರಿಸಿ ಆಶೀರ್ವಾದವನ್ನು ಹೊಂದಲು ಇಚ್ಛಿಸಿದೆಯಾದಲ್ಲಿ ಅದು ಅವರ ಸಮೀಪದಲ್ಲಿಯೇ ಇರುವುದು, ಅದು ಬಾಗಿಲಿನಲ್ಲಿಯೇ ಇರುವುದಾಗಿ ಸಾರುವುದರ ವಿಷಯವಾಗಿತ್ತು. ಈ ಮಧ್ಯದಲ್ಲಿ ನಾಲ್ಕು ಜನರು ಒಂದು ಧೂಳಿಯಲ್ಲಿ ಪಾರ್ಶ್ವವಾಯು ರೋಗಿಯಾಗಿ ತೀವ್ರವಾಗಿ ನಿಸ್ಸಹಾಯಕನಾಗಿದ್ದ ಒಬ್ಬ ಯುವಕನನ್ನು ಗುಣಪಡಿಸಿಕೊಳ್ಳ ಸಲುವಾಗಿ ಆ ಮನೆಗೆ ಹೊತ್ತು ತಂದರು. ಕಫೆನೋರ್ಮಿನ ಹಲವಾರು ರೋಗಿಗಳು ಬಂದು ಗುಣ ಹೊಂದಿದ ದಿನದಂದು ತಾನು ಯೇಸುವಿನ ಬಳಿಗೆ ಬಂದು ಗುಣ ಹೊಂದಲು ತನ್ನ ನಿಸ್ಸಹಾಯಕ ಸ್ಥಿತಿಯೇ ನರಳುತ್ತಿದ್ದ ತನಗೆ ಅಡ್ಡಿಯಾಗಿದ್ದ ಸಂಭವವಿತ್ತು. ಈಗ ಅವನಿಗೆ ಸಹಾಯಕರಾದ ಸ್ನೇಹಿತರು ದೊರಕಿದ್ದು ಅವರ ಮೂಲಕ ತಾನು ಆ ಗುರುವಿನ ಧ್ವನಿ ಕೇಳುವಷ್ಟು ಅಂತರಕ್ಕೆ ಬಂದಾಗ್ಯೂ ಗುಂಪಿನಲ್ಲಿದ್ದವರು
ಬಿಡಲಿಲ್ಲವಾದ ಕಾರಣ ಆತನ ಯೇಸುವಿನ ಸಮಕ್ಷಮಕ್ಕೆ ದಾರಿ ಮಾಡಿಕೊಳ್ಳಲು ತನಗೆ ಸಾಧ್ಯವಾಗಲಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇನ್ನೊಂದು ಒಂದು ಪ್ಯಾರಾದಲ್ಲಿ ನಮಗೆ ಏನೊಂದು ಸಂಗತಿನ ಹೇಳ್ತಾ ಇದ್ದಾರೆ ಅಂತ ನಾವು ತಿಳ್ಕೋಬೇಕಾದ್ರೆ, ಯೇಸು ಕ್ರಿಸ್ತರು ಒಬ್ಬ ದೊಡ್ಡ ಪ್ರವಾದಿ, ಅದ್ಭುತ ಮಾಡುವಂಥ ಶಕ್ತಿನ ಹೊಂದಿದ್ದಾರೆ ಅಂತಂದ್ಬಿಟ್ಟು ಎಲ್ಲ ಜನರುಗಳಿಗೆ ಗೊತ್ತಾಗ್ಬಿಡುತ್ತಾರೆ. ಯಾಕೆ ಗೊತ್ತಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರು ಆ ಒಬ್ಬ ವ್ಯಕ್ತಿ ಏನಾಗಿದ್ರು ಅಂತಂದ್ರೆ, ಜೀವನದ ಕಾಲದಲ್ಲಿ ಯಾರಿಗೂ ಮೋಸ ಮಾಡದೆ ಒಳ್ಳೆ ರೀತಿಯಲ್ಲಿ ದೇವರ ಒಂದು ಭಯ ಭಕ್ತಿಲಿ ಇದ್ದಿದ್ದನ್ನ ಎಲ್ಲರೂ ನೋಡಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ. ಆದರೆ ಅವರ ಹಬ್ಬ ಯಾವಾಗ ಅವರು ದೀಕ್ಷಾ ಸ್ನಾನ ಒಂದಾದ ನಂತರ ಪ್ರತಿಯೊಬ್ಬರಿಗೂ ಕೂಡ ಅದ್ಭುತ ಕಾರ್ಯಗಳನ್ನ ಮಾಡಿ ಒಳ್ಳೊಳ್ಳೆ ವಾಕ್ಯಗಳನ್ನ ಕೊಟ್ಟು ಸಂದೇಶಗಳನ್ನ ಕೊಡೋದು ನೋಡಿ ಪ್ರತಿಯೊಬ್ಬರು ಕೂಡ ನಿಭ್ರಮೆ ಹೊಂದಿ ಏನ್ ಮಾಡ್ತಾರೆ ಅಂತಂದ್ರೆ, ಬಹು ಜನ ಆ ಒಂದು ರೀತಿಯಲ್ಲಿ ಅವರ ಒಂದು ಮಾತಿನ ಮೇಲೆಯೋ ಮತ್ತೆ ಅವರ ಒಂದು ಶಕ್ತಿಯ ಮೇಲೆಯೂ ಆಶ್ಚರ್ಯಪಟ್ಟು ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವ್ರ ಹಿಂದೆ ಬರೋದನ್ನ ನಮ್ ಇಲ್ಲಿ ಹೇಳ್ತಾ ಇದಾರೆ ರೀ. ಅದಾದ್ಮೇಲೆ ಪ್ರಿಯರೇ, ಅಲ್ಲೇನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ಮನೆ ಒಳಗಡೆ ಏನಾಗಿರುತ್ತೆ ಅಂತಂದ್ರೆ, ಒಬ್ಬ ಪಾರ್ಶ್ವವಾಯು ರೋಗಿ ಅಂದ್ರೆ ಸ್ವಲ್ಪ ಯೌವನಸ್ಥನು ಕಡೆ ಮುದುಕ ಅಂದ್ರೆ ಒಂದು ಮಿಡಲ್ ಈ ಏಜ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಆಗಿದ್ದ ಪ್ರಿಯರೇ. ಆ ವ್ಯಕ್ತಿ ಒಳಗಡೆ ಬಂದು ಯೇಸು ಕ್ರಿಸ್ತರನ್ನ ಸನ್ಸಿ ಒಂದು ಆರೋಗ್ಯನ ಪಡ್ಕೋಬೇಕು ಅಂತಂದ್ರೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ಮನೆ ಒಳಗಡೆ ಮನೆ ಹೊರಗಡೆ ಎಲ್ಲಾ ಜಾಗದಲ್ಲೂ ಕೂಡ ಜನರುಗಳು ತುಂಬ್ಕೊಬಿಟ್ಟಿದ್ದಾರೆ. ಯೇಸು ಕ್ರಿಸ್ತರನ್ನ ನೋಡಿ ಅವರ ಒಂದು ಉಪದೇಶನ ಕೇಳೋದಕ್ಕೆ, ಅನಾರೋಗ್ಯದಿಂದ ಬಳಲ್ತಿರೋರು ಆರೋಗ್ಯನ ಹೊಂದ್ಕೊಳ್ಳೋದಕ್ಕೋಸ್ಕರ ಇರ್ತಾರೆ. ಹಂಗೋ ಹಿಂಗೋ ಮಾಡಿ ಆ 4 ಜನ ಏನ್ ಮಾಡ್ತಾರೆ ಅಂತಂದ್ರೆ ಹತ್ರ ಬರ್ತಾರಂತೆ, ಆದ್ರೂ ಕೂಡ ಆಗಲ್ವಂತೆ ಪ್ರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರ, ಅದಾದ್ಮೇಲೆ ಏನ್ ನಡೆಯುತ್ತೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತು. ಮೇಲ್ಛಾವಣಿನ ಓಪನ್ ಮಾಡಿ ಆ ಒಂದು ಕುಷ್ಠ ರೋಗಿನ ಒಳಗಡೆ ತಂದು ಆರೋಗ್ಯನ ಪಡಿಸ್ಕೊಳ್ಳೋದು, ಈ ಒಂದು ವಿಚಾರನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ನೋಡಿ, ಇದರಲ್ಲಿ ನಮ್ಗೆ ಏನೊಂದು ವಿಚಾರ ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಯೇಸು ಕ್ರಿಸ್ತರು ಒಂದು ರೀತಿಯಲ್ಲಿ ಅಂದ್ರೆ ಏನ್ ಇಷ್ಟೊಂದು ಕಷ್ಟಪಟ್ಟು ಮಾಡ್ಬೇಕಲ್ಲ ಅನ್ನೋ ಒಂದು ಕೆಲಸನ ಅವ್ರು ಮಾಡ್ತಾ ಇರಲ್ಲ ರೀ. ಈ ದೇವರ ಒಂದು ಕೆಲಸನ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ದೇವರ ಮೇಲೆ ಒಂದು ಭಯಭಕ್ತಿನ ಇಟ್ಟು ಕೆಲಸನ ಮಾಡಿದ್ರು. ನಾವು ಮುಂದಿನ ಒಂದು ಪ್ಯಾರಾನ ಓದಿ ಇನ್ನೊಂದು ಪಾಠನ ಅರ್ಥ ಮಾಡ್ಕೊಡೋಣ. ನೆಕ್ಸ್ಟ್ ಪ್ಯಾರಾ ಸುಜಾತ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆದರೆ ಹೀಗೆ ತನ್ನನ್ನು ಇಲ್ಲಿಯವರೆಗೆ ಕೊಂಡು ತಂದಿದ್ದ ಆ ನಂಬಿಕೆಯು ಯೇಸುವಿನ ಮುಂದೆ ತನ್ನ ಸಂಗತಿಯನ್ನು ತರಲು ಯಾವುದಾದರೂ ಒಂದು ವಿಧಾನವನ್ನು ಕಂಡುಕೊಳ್ಳುವ ಬಗ್ಗೆ ಒತ್ತಿ ಹೇಳಿತು. ಕಡೆಯದಾಗಿ ಆತನನ್ನು ಮನೆಯ ಛಾವಣಿಯ ಮೇಲೆ ಹೊತ್ತು ತಂದು ಮೇಲಿನ ಆ ಭಾಗದಲ್ಲಿ ಮುಚ್ಚಿ ಹೊದಿಸಲಾದ ಮಣ್ಣನ್ನು ಅಗೆದು ಹಲಗೆಗಳನ್ನು ತೆಗೆದು ತುರ್ತಾಗಿ ಮಾಡಿದ ಹಗ್ಗಗಳಿಂದ ಆತನನ್ನು ಯೇಸುವಿನ ಮುಂದೆ ಇಳಿಬಿಡಲಾಯಿತು. ಯೇಸುವಿನ ಶಕ್ತಿಯಲ್ಲಿ ಮಾತ್ರವಲ್ಲದೆ ಈ ಒಂದು ಒರಟಾದ ರೀತಿಯಲ್ಲಿ ಮಧ್ಯೆ ಪ್ರವೇಶಿಸಿದವನ ಬಗ್ಗೆ ತಾಳ್ಮೆಯುಳ್ಳವನಾಗಿ ತನಗೆ ಬಹಳ ಅವಶ್ಯವಾಗಿರುವುದನ್ನು ಗ್ರಹಿಸುವುದರಲ್ಲಿಯೂ ಯೇಸುವಿಗಿರುವ ನಯ ವಿನಯ ಹಾಗೂ ಒಳ್ಳೆತನದ ಬಗ್ಗೆಯೂ ಬಲವಾದ ಆತನಿಗೆ ನಂಬಿಕೆ ಇತ್ತು. ಥ್ಯಾಂಕ್ ಯು ಸಿಸ್ಟರ್. ಸಾಕು ಸಾಕು, ನೆಕ್ಸ್ಟ್ ಹೋಗ್ತೀರಂತೆ. ಪ್ರಿಯರೇ ನೋಡಿ, ಅಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಸಿಚುವೇಶನ್ ಯೇಸು ಕ್ರಿಸ್ತರ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಿ, ಅವರ ಒಂದು ಮನೆಯಲ್ಲಿ ಎಲ್ರಿಗೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅದ್ಭುತ ಕಾರ್ಯಗಳನ್ನ ಮಾಡಿ ಒಳ್ಳೆ ಪಾಠಗಳನ್ನ ತೆಗ್ದು ಮನೋವ್ಯಾಧಿಗಳನ್ನೆಲ್ಲನು ದೂರಪಡಿಸಿ ಮಾಡ್ತಾ ಇದ್ದಾರೆ. ಇಲ್ಲಿ ಏನ್ ನಡೀತದೆ ಅಂತಂದ್ರೆ, ಆ ಒಂದು 4 ಜನರುಗಳು ಆ ಒಂದು ಪಾರ್ಶ್ವವಾಯು ರೋಗಿ ಎಲ್ಲಿ ವಾಸಿ ಆಗಲ್ವೇನೋ ಅನ್ನೋ ಒಂದು ಬಲದಿಂದ ವಾಸಿ ಆಗ್ಲೇಬೇಕಲ್ಲ ಅನ್ನೋ ಒಂದು ಉಚ್ಚಾಟನೆಯಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಆ ಆರ್ ಸಿ ಸಿ ಇದೆಯಲ್ಲ ಮನೆ ಟೆರೆಸ್ ಮೇಲೆ ಹತ್ತು ಬಿಟ್ಟಿದ್ದಾರೆ. ಹತ್ತಿ ಪ್ರಿಯರೇ, ಆ ಮಣ್ಣನ್ನೆಲ್ಲ ಅಗ್ದಿ ಅಲ್ಗೆಗಳನ್ನೆಲ್ಲ ತೆಗ್ದಿ ಮರ ಎಲ್ಲ ಏನೇನು ಹಾಕಿ ಮೇಲ್ಗಡೆ ಪ್ಲಾಸ್ಟಿಕ್ ಮಾಡಿರ್ತಾರೋ ಅದನ್ನೆಲ್ಲ ತೆಗ್ದಿದ್ದಾರೆ ಅಂದ್ರೆ, ಲೆಕ್ಕ ಹಾಕಿ ಪ್ರಿಯರೇ ಎಷ್ಟು ಜನ ಇರಬಹುದು ಮನೆ ಸುತ್ತ ಮತ್ತೆ ಮನೆ ಒಳಗಡೆ. ಅದು ಅಲ್ದಂತೆ ಇದನ್ನೆಲ್ಲ ಕೆಲಸ ಮಾಡ್ತಿದ್ರು ಕೂಡ ಯೇಸು ಕ್ರಿಸ್ತರು ಏನೂ ಮಾತಾಡ್ದಂತೆನೆ ಅವರ ಒಂದು ತಾಳ್ಮೆನ ಅಲ್ಲಿ ತೋರಿಸಿದ್ದಾರೆ. ಈಗ ನಿಮ್ಮ ಒಂದು ಸ್ವಂತ ಮನೆ ಹತ್ರ ಜಸ್ಟ್ ಸಿಂಪಲ್ ಆಗಿ ಮೋರಿ ಅಗೀತೀವಿ ಅಂತಂದ್ರೆ ಸಾಕು, ಎಲ್ಲ ನಾವೆಲ್ಲ ಏನ್ ಮಾಡ್ಬಿಡ್ತೀವಿ, ಹೋಗಿ ಕೂತ್ಕೊಬಿಡ್ತೀವಿ, ಅಯ್ಯೋ ನಮ್ದು ಆ ಜಾಗ ಉಂಟಾಯ್ತಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ನೋಡಿ, ಯೇಸು ಕ್ರಿಸ್ತರು ಮನೆ ಟೆರೆಸೇ ಒಡ್ದಾಕ್ತಾ ಇದ್ದಾರೆ.
ಆಗಿದ್ರೂ ಕೂಡ ಅಲ್ಲಿ ಅವರು ಯಾವುದೇ ತರ ಒಂದು ಬಲಹೀನವಾದಂತ ಒಂದು ಮಾತುಗಳನ್ನ ಮಾತಾಡದೆ ಬಲಭರಿತವಾಗಿ ಒಳ್ಳೆಯ ಒಂದು ಗುಣನ ತೋರಿಸಿ ಅಲ್ಲಿದ್ದಂಥವ್ರ ನಂಬಿಕೆನ ಇನ್ನೂ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿ ಅವನ ಸ್ವಸ್ಥ ಮಾಡಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಇದರ ನಮಗೂ ಒಂದು ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ದೇವರ ಒಂದು ಕೆಲಸದಲ್ಲಿ ನಾವು ಕೂಡ ಏನಾಗಿರ್ಬೇಕು ಅಂತಂದ್ರೆ ತಾಳ್ಮೆ ಉಳ್ಳವರಾಗಿರ್ಬೇಕು. ತಾಳ್ಮೆ ಎಷ್ಟು ತಾಳ್ಮೆ ಉಳ್ಳವರಾಗಿರ್ಬೇಕು ಅಂತಂದ್ರೆ ಆ ಒಂದು ದೇವರ ಒಂದು ಕೆಲಸ ಸಂಪೂರ್ಣವಾಗಿ ಮುಗಿಯುವವರೆಗೂ ಕೂಡ ನಾವು ತಾಳ್ಮೆನ ಕಳ್ಕೊಳ್ಬಾರ್ದು. ಏನ ನೆಕ್ಸ್ಟ್ ಅದೇ ಒಂದು ಪ್ಯಾರನ್ನ ಕಂಟಿನ್ಯೂ ಮಾಡೋಣ. ಸುಜಾತಾ ಸಿಸ್ಟರ್ ರೀಡ್ ಮಾಡಿ. ಓಕೆ, ಮತ್ತು ಅಲ್ಲಿ ಹೀಗೆಯೇ ನಡೆದಿತ್ತು. ಅವರ ಒರಟುತನ ಮುಂತಾದವುಗಳ ಬಗ್ಗೆ ದೋಷಾರೋಪಣೆ ಮಾಡಿ ತಪ್ಪನ್ನು ಕಂಡುಹಿಡಿದು ಅವರನ್ನು ಬಂಧಿಸುವ ಬೆದರಿಕೆ ಹಾಕುವ ಬದಲು ನಮ್ಮ ಕರ್ತನು ಅಲ್ಲಿ ತೋರಿಬಂದ ನಂಬಿಕೆಯ ವಿಷಯದಲ್ಲಿ ಬಹು ಹರ್ಷವುಳ್ಳವನಾಗಿ ಮಧ್ಯೆ ಪ್ರವೇಶಿಸಿದುದನ್ನು ಪೂರ್ಣವಾಗಿ ನಿರ್ಲಕ್ಷಿಸಿ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳುವುದರ ಮೂಲಕ ತನ್ನ ಅನಿರೀಕ್ಷಿತ ಅತಿಥಿಯನ್ನು ಸ್ವಾಗತಿಸಿದನು. ಬಹುಶಃ ಆ ಯುವಕನು ತನ್ನ ಪಾಪಗಳು ಮತ್ತು ಅವುಗಳ ಕ್ಷಮಾಪಣೆಯ ಬಗ್ಗೆ ಹೆಚ್ಚು ಆಲೋಚಿಸುವುದಕ್ಕಿಂತಲೂ ತಾನು ಗುಣ ಹೊಂದುವುದನ್ನು ನಿರೀಕ್ಷಿಸುತ್ತಿದ್ದನು. ಆದರೆ ಸಂಗತಿ ಏನಿದ್ದರೂ ನಮ್ಮ ಕರ್ತನು ಅತಿ ಮುಖ್ಯವಾದ ವಿಷಯಕ್ಕೆ ಪ್ರಾಮುಖ್ಯತೆ ನೀಡಿದ್ದನು. ಆತನು ಮೂಲತಃ ಪಾಪಗಳನ್ನು ಹೊತ್ತುಕೊಳ್ಳುವವನು ಹಾಗೂ ಬೋಧಕನೂ ಆಗಿದ್ದು, ರೋಗಗಳನ್ನು ಗುಣಪಡಿಸುವ ತನ್ನ ಕಾರ್ಯವು ಆ ಸಮಯದಲ್ಲಿ ಎರಡನೆಯ ವಿಷಯವಾಗಿದ್ದು, ತಾನು ನೀಡುತ್ತಿದ್ದ ಪಾಠಗಳಿಗೆ ಒತ್ತಿಕೊಡಲು ಕೇವಲ ಅದನ್ನು ಬಳಸುತ್ತಿದ್ದನು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಪ್ರಿಯರೇ ನೋಡಿ, ಅಲ್ಲೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಆ ಒಂದು ಜನಗಳ ಒಂದು ಒರಟುತನನ ಯೇಸು ಕ್ರಿಸ್ತರು ಅದು ತಪ್ಪು ಅಂತ ಅಂದ್ಬಿಟ್ಟು ಖಂಡನೆ ಮಾಡ್ದಂತೆನೆ, ಅಯ್ಯೋ ನೀನ್ ಮಾಡ್ತಾರ ಸರಿ ಇಲ್ಲ, ಈ ತರ ಎಲ್ಲ ಮಾಡೋದು ಸರಿ ಇಲ್ಲಪ್ಪ, ಕಾಯ್ಬೇಕಲ್ವಾ, ಬರ್ಬೇಕಲ್ವಾ, ನಿಧಾನಕ್ಕೆ ಕ್ಯೂ ಬೈ ಕ್ಯೂ ಅಂತ ಅಂದ್ಬಿಟ್ಟೆಲ್ಲ ಹೇಳೋದನ್ನ ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಿಯರೇ, ಅವರ ಒಂದು ನಂಬಿಕೆ ವಿಚಾರದಲ್ಲಿ ಬಹು ಅಂದ್ರೆ ಏನು ತುಂಬಾ ಸಂತೋಷವುಳ್ಳವರಾಗ್ತಾರಂತೆ, ಅಂದ್ರೆ ತುಂಬಾ ಒಂದು ಖುಷಿ ಪಡ್ತಾರಂತೆ, ಏನ್ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಹರಸಾಹಸ ಮಾಡಿ ಆ ಒಂದು ಆ ವ್ಯಕ್ತಿಗೆ ಗುಣ ಆಗ್ಲೇಬೇಕು ಅಂತ ಅನ್ಬಿಟ್ಟು ಈ ನಾಲ್ಕು ಜನ ನಿಂತಿದಾರಲ್ಲ ಅಂತ ಅನ್ಬಿಟ್ಟು ತುಂಬಾ ಖುಷಿ ಪಟ್ಟು ತಕ್ಷಣ ಆ ವ್ಯಕ್ತಿ ಕೆಳಗಡೆ ಬರ್ತಿದಂಗೆನೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿ ಪ್ರಿಯರೇ ಆ ವ್ಯಕ್ತಿಗೆ ಒಂದು ಸ್ವಸ್ಥತೆನ ನೀಡ್ತಾನೆ ಪ್ರಿಯರೇ. ಆ ಯುವಕ ತನ್ನ ಪ್ರಾಣ ಪಾಪದ ಕ್ಷಮಾಪಣೆ ಆಗ್ತದೆ ಅನ್ನೋ ಒಂದು ಆಲೋಚನೆ ಇರಲಿಲ್ಲ ಅವನಿಗೆ. ಅವನಿಗೇನು ಆಲೋಚನೆ ಇತ್ತು ಅಂತಂದ್ರೆ ನನಗೆ ಒಂದು ಅನಾರೋಗ್ಯದಿಂದ ಆದ್ರೆ ಸಾಕು ಅನ್ನೋ ಒಂದು ಆಲೋಚನೆ ಇದ್ದಾರೆ. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಪಾಪ ಇದಾಗಿದೆ ಅಂತ ಅನ್ಕೊಂಡು ತಿಳ್ಕೊಂಡಾಗ ಅಲ್ಲಿರುವಂತವ್ರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಸುಮಾರು ಎರಡನೇ ವಿಷಯವಾಗಿ ಅವರ ಒಂದು ಪಾಠನ ಕೇಳೋದಕ್ಕೆ ಎಲ್ಲರೂ ಬಯಸ್ತಾ ಇದ್ರು. ಅಂದ್ರೆ ಏನರ್ಥ ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ವ್ಯಕ್ತಿಗೆ ಎಲ್ಲಾ ರೀತಿಯಲ್ಲೂ ಗುಣಪಡಿಸಾದ ಮೇಲೂ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿಗೆ ನಿಲ್ಲಿಸ್ಲಿಲ್ಲ, ಇನ್ನು ಬರುವಂತ ಅನೇಕ ಜನರಿಗೂ ಕೂಡ ಪಾಠಗಳನ್ನ ತೆಗಿತಾ ಇದ್ರು. ಅಂದ್ರೆ ಪಾಠ ಮಾಡ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದಾದ್ಮೇಲೆ ಅದ್ಭುತನೂ ಕೂಡ ನಡೆಸ್ತಾ ಇದ್ರು, ಎರಡೂ ಕೆಲಸನೂ ಒಟ್ಟೊಟ್ಟಿಗೆನೆ ಮಾಡ್ತಾ ಇದ್ರು ಅನ್ನೋದನ್ನ ನಾವ್ ಈ ಒಂದು ಪ್ಯಾರಾದಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಪ್ಯಾರಾ ಅನುಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ವಿವೇಕ ಮತ್ತು ಅವಿವೇಕವುಳ್ಳ ಜಾಗರೂಕತೆ. ಅಲ್ಲಿ ಕೂಡಿ ಬಂದಿದ್ದು ಜನರು ಯೇಸುವು ಮಾಡಿದದನ್ನು ಮತ್ತು ಹೇಳಿದದನ್ನು ಜಾಗರೂಕತೆಯಿಂದ ಗಮನಿಸುತ್ತಿದ್ದರು, ಮತ್ತು ಅಲ್ಲಿದ್ದವರಲ್ಲಿ ಕೆಲವರು ಕಲಿತವರಾಗಿದ್ದ ಶಾಸ್ತ್ರಿಗಳಿದ್ದು ಅವರು ಧರ್ಮಶಾಸ್ತ್ರದ ಬಗ್ಗೆ ಚೆನ್ನಾಗಿ ಪಾಂಡಿತ್ಯ ಹೊಂದಿದ್ದು ಜನರಿಂದ ಅವರು ಶಾಸ್ತ್ರಜ್ಞರೆಂದು ಎಣಿಸಲ್ಪಟ್ಟಿದ್ದರು. ಇವರುಗಳು ಇತರರೊಂದಿಗೆ ಸೇರಿ ಯೇಸುವಿನ ಆಶ್ಚರ್ಯ ಉಂಟು ಮಾಡುವ ಅದ್ಭುತಗಳು ಮತ್ತು ಉಪದೇಶಗಳಿಗೆ ಆಕರ್ಷಿತರಾಗಿ ಆತನ ನಡೆ ನುಡಿಗಳನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದರು. ಈಗ ಅವರು ಆತನಲ್ಲಿ ಒಂದು ದೋಷ
ಕಂಡುಕೊಂಡೆವೆಂದು ಅಂದುಕೊಂಡರು. ಅದೇನೆಂದರೆ, ದೇವರೊಬ್ಬನಿಗೆ ಇರುವ ಅಧಿಕಾರ ಸಾಮರ್ಥ್ಯಗಳು ತನಗೂ ಇರುವುದೆಂಬ ಹೆಮ್ಮೆ ಯೇಸುವಿಗಿರುವುದೆಂಬುದು ನಿಜವಾಗಿಯೂ ಸ್ವಲ್ಪ ಮಟ್ಟಿಗೆ ಈ ವಿಚಾರವನ್ನು ಆರಂಭಿಸಲೆಂದೇ ನಮ್ಮ ಕರ್ತನು ತನ್ನ ವಿಷಯವಾಗಿ ಹೀಗೆ ಹೇಳಿದನೆಂದು ನಾವು ಭಾವಿಸಬಹುದು. ಅನಂತರ ಅವರ ಮನಸ್ಸುಗಳಲ್ಲಿರುವುದನ್ನು ತಿಳಿದುಕೊಂಡು ಅವರ ಆಕ್ಷೇಪಣೆಗಳಿಗೆ ಆತನು ಉತ್ತರಿಸಿ ಹೀಗೆ ಹೇಳಿದನು: ನಿಮಗೆ ನಂಬಲು ಯಾವುದು ಸುಲಭ, ನಾನು ಪಾಪಗಳನ್ನು ಕ್ಷಮಿಸಬಲ್ಲನೆಂಬುದೋ, ಅಥವಾ ಈ ಮನುಷ್ಯನಿಗೆ ಪಾಪದ ಫಲವಾದ ರೋಗವನ್ನು ಗುಣಪಡಿಸಬಲ್ಲನೆಂಬುದೋ? ಆದರೆ ನನಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರವಿದೆ ಎಂಬುದನ್ನು ತೋರಿಸಿಕೊಡಲು ನಾನು ಈ ಗುಣಪಡಿಸುವಿಕೆಯನ್ನು ಮಾಡುವೆನು, ಮತ್ತು ಇದರ ನೆರವೇರುವಿಕೆಯೇ ನಾನು ದೇವದೂಷಣೆ ಮಾಡಲಿಲ್ಲವೆಂಬುದಕ್ಕೆ ಸಾಕ್ಷಿಯಾಗಿದೆ. ಸೂಕ್ತವಾಗಿ ನನ್ನ ಅಧೀನದಲ್ಲಿಲ್ಲದ ಅಧಿಕಾರದ ವಿಷಯದಲ್ಲಿ ನಾನು ಗರ್ವ ಪಡುವುದಿಲ್ಲ. ನಾನು ತಂದೆಯ ವಿಶೇಷ ರಾಯಭಾರಿಯು ಪ್ರತಿನಿಧಿಯೂ ಆಗಿದ್ದೇನೆಂದು ಪ್ರಕಟಿಸುವಲ್ಲಿ ನಾನು ಆತನನ್ನು ತಪ್ಪಾಗಿ ಪ್ರತಿನಿಧಿಸುತ್ತಿಲ್ಲ. ಆಮೇಲೆ ಏಸು ಆ ಪಾರ್ಶ್ವಾಯು ರೋಗದ ಮನುಷ್ಯನಿಗೆ ಹೇಳಿದ್ದು: ಎದ್ದು ನಿನ್ನ ದೋಲಿಯನ್ನು ಹೊತ್ತುಕೊಂಡು ನಿನ್ನ ಮನೆಗೆ ಹೋಗು ಎಂಬುದೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಗಮನಿಸಬೇಕಾಗಿರೋ ಒಂದು ಸಂಗತಿನೇ ಇಲ್ಲಿ ನಮಗೆ ಜಾಗರೂಕತೆಯನ್ನು ಕೊಡ್ತಾ ಇದ್ದಾರೆ. ಪ್ರಿಯರೇ ನೋಡಿ, ಆ ಒಂದು ಸ್ಥಳದಲ್ಲಿ ಯಾರ್ಯಾರಿದ್ರು ಅಂತ ಅಂದರೆ, ಶಾಸ್ತ್ರಿಗಳು ಮತ್ತು ಧರ್ಮಶಾಸ್ತ್ರಿಗಳು, ಅಲ್ಲಿ ಪಾಂಡಿತ್ಯ ಹೊಂದಿರುವಂಥ ಜನರು, ಇಡೀ ಧರ್ಮಶಾಸ್ತ್ರನ ಅರ್ಧ ಕುಡ್ದಿರುವಂತ ವ್ಯಕ್ತಿಗಳೆಲ್ಲರೂ ಕೂಡ ಅಲ್ಲಿ ಇದ್ರು ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಅಂದ್ರೆ ಈ ಒಂದು ಮನೆ ಒಳಗಡೆ ಏನ್ ನಡೆದಿದೆ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಬಂದಿದ್ದಾರೆ ಅಂತ ಅರ್ಥಕೊಂಡಿರುವಂತ ಹಲವಾರು ಜನರು ಯೇಸು ಕ್ರಿಸ್ತನ ಸಹಿಸೋದಕ್ಕೆ ಮತ್ತೆ ಅವರ ಹತ್ರ ಒಂದು ವೇದ ವಾಕ್ಯಗಳನ್ನ ತಿಳ್ಕೊಂಡು ಅನೇಕ ಒಳ್ಳೆ ಪಾಠಗಳನ್ನ ಅರ್ಥ ಮಾಡಿಕೊಂಡು ಅವರು ಸಿದ್ಧ ಮಾಡಿಕೊಂಡು ಮತ್ತೊಬ್ಬರಿಗೆ ಸಿದ್ಧಪಡಿಸೋದಕ್ಕೆ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಅಲ್ಲಿದ್ದಂಥ ಜನಗಳೆಲ್ಲ ಬಂದಿದ್ರು. ಆ ಒಂದು ಸ್ಥಳದಲ್ಲಿ ಯೇಸು ಕ್ರಿಸ್ತರು ಮಾಡಿದಂತ ಒಂದು ಅದ್ಭುತ ಕಾರ್ಯಗಳು ಮತ್ತೆ ಅಲ್ಲಿ ಪಾಪನೆ ಕ್ಷಮಿಸುವಂತ ಒಂದು ವಿಶೇಷವಾದಂತ ವರದಾನ, ಅದು ತಂದೆ ದೇವ್ರಿಗೆ ಬಿಟ್ರೆ ಇನ್ಯಾರಿಗೂ ಇಲ್ಲ ಅಂತ ಅಂದ್ಬಿಟ್ಟು ಪ್ರತಿ ಮನುಷ್ಯನು ಅರ್ಥ ಮಾಡ್ಕೊಂಡಿದ್ದ. ಆದ್ರೆ ಈ ಒಂದು ಸ್ಥಳದಲ್ಲಿ ಯೇಸು ಕ್ರಿಸ್ತರು ತಿಳಿಸಿ ಹೇಳ್ತಾ ಇದ್ದಾರೆ, ನೋಡಿ ನನಗೂ ಕೂಡ ಆ ಒಂದು ಅಧಿಕಾರ ಇದೆ ಪಾಪಗಳನ್ನ ಕ್ಷಮಿಸೋದು. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ತಂದೆನೇ ನನ್ನನ್ನ ಕಳ್ಸಿಕೊಟ್ಟಿದ್ದಾರೆ, ಆದ್ರಿಂದ ತಂದೆ ಏನೇನ್ ಮಾಡ್ತಾರೋ ಅದನ್ನೆಲ್ಲಾನು ಕೂಡ ನಾನು ಮಾಡಲಿಕ್ಕೆ ಬಲ್ಲೆನು ಶಕ್ತನು ಅನ್ನೋದನ್ನ ಇಲ್ಲೂ ಕೂಡ ತೋರಿಸ್ತಾ ಹೇಳ್ತಾ ಇದಾರೆ. ಪ್ರಿಯರೇ ಅಂದ್ರೆ ತಿಳಿಸಿ ತಿಳ್ಕೊಳ್ಳೋಂತ ಒಂದು ಮಹಾ ವಿಚಾರನೇ ರೀ. ಯಾವ ತರ ಅಂತಂದ್ರೆ, ಒಬ್ಬ ವ್ಯಕ್ತಿಯ ಒಂದು ಪಾಪನ ಅಟ್ಟೆ ಮಿನಿಟ್ ಅಟ್ಟೆ ಅಟ್ಟೆ ಸೆಕೆಂಡ್ ಅಲ್ಲೇನೆ ಗುಣಪಡು ಅಂದ್ರೆ ತೆಗೆದು ಹೇಳೋದು ಅಂತ ಅಂತಂದ್ರೆ ಅದು ಅನ್ಬಿಲಿವೇಬಲ್. ಅಂತ ಕೆಲಸನ ಯೇಸು ಕ್ರಿಸ್ತರು ಪ್ರತಿಯೊಬ್ಬರ ಮುಂದೆ ಮಾಡಿ ತೋರಿಸಿದ್ರು ರೀ. ಇದನ್ನ ನೋಡಿರುವಂತ ಎಲ್ಲರನ್ನು ಕೂಡ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಆಶ್ಚರ್ಯ ಪರಿತವಾಗೋದ್ರಂತೆ. ಅದು ಅಂದಂತೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಒಂದು ಗುಣ ಹೊಂದಿರುವಂತ ವ್ಯಕ್ತಿಗಳು ಮತ್ತೆ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಏನಾದ್ರು ಅಂತಂದ್ರೆ ಮತ್ತೆ ಯೇಸು ಕ್ರಿಸ್ತರ ಒಂದು ಶಿಷ್ಯರಾಗುವಂತ ಒಂದು ಅವಕಾಶನ ಅವ್ರಿಗೆ ಸಿಕ್ಕಿದೆ. ಅಂದ್ರೆ ಅಪೋಸ್ತಲ್ಸ್ಗಳಲ್ಲ, ಅಪೋಸ್ತಲ್ಸ್ಗಳು ಬರೀ 12 ಜನ, ಶಿಷ್ಯರುಗಳು ಅಂತ ನಾವು ನೋಡ್ಬೇಕಾದ್ರೆ 70 ಜನ, ಒಂದು 500 ಜನ ಇವರೆಲ್ಲ ಇದ್ರಲ್ಲ. ಅವರೆಲ್ಲರೂ ಕೂಡ ಏನಾಗಿರ್ತಾರೆ ಅಂತಂದ್ರೆ ರಾಯಭಾರಿಯಾಗಿ ಪ್ರಧಾನಿಯಾಗಿ ಅಂದ್ರೆ ಪ್ರತಿನಿಧಿಯಾಗಿ ಅವರು ಪ್ರಕಟಿಸ್ಕೊಳ್ಳೋಂಥ ಒಂದು ಸಂಗತಿ ಅವರಿಗೆ ಸಿಗುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರು, ಇದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ ಅವ್ರು ಏನ್ ಮಾಡಾರ್ಥ ಮಾಡ್ಕೊಂಡ ಮುಂದಿನ ಒಂದು ಪ್ಯಾರಾಗ ಯಾರು ರೀಡ್ ಮಾಡ್ತೀರಾ? ಅಮೃತ ಸಿಸ್ಟರ್ ರೀಡ್ ಮಾಡಿ. ಓಕೆ ಬ್ರದರ್. ಅವನು ಎದ್ದು ತಾನು ಮಲಗಿದ್ದ ತನ್ನ ದೋಲಿಯನ್ನು ಎತ್ತುಕೊಂಡು ಹೋದಾಗ ಜನರು ಬೆರಗಾಗಿ, ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ನಾವು ಈ ಹೊತ್ತು ಅಪೂರ್ವ ಸಂಗತಿಯನ್ನು ಕಂಡೆವು ಎಂದು ಅವರು ಹೇಳಿದರೆಂದು ಲೂಕನು ಹೀಗೆ ಇದಕ್ಕೆ ಸೇರಿಸಿ ಹೇಳಿರುವನು. ಮೆಸ್ಸಿಯನು ತನ್ನ ರಾಜ್ಯದ ಬಗ್ಗೆ ವಿವರಿಸಿ ಹೇಳುವನೆಂದು ತನಗಿರುವ ಪಾಪ ಕ್ಷಮೆಯ ಅಧಿಕಾರದ ವಿಷಯವಾಗಿ ಸಾರಿ ಹೇಳಿ ಒಂದು ಅದ್ಭುತವನ್ನು ಮಾಡಿ ತನ್ನ ಅಧಿಕಾರವನ್ನು
ತೋರ್ಪಡಿಸುವನೆಂದು ಅವರು ಕೇಳಿದ್ದರು. ದೇವರ ರಾಜ್ಯವು ಕೂಡಲೇ ಆರಂಭವಾಗುವುದೆಂದು ಹಾಗೂ ದೇವಾನುಗ್ರಹವು ಇಡೀ ಲೋಕವನ್ನು ಆವರಿಸಿಕೊಂಡು ಕಳೆದು ಹೋದದ್ದನ್ನೆಲ್ಲವನ್ನು ಮಾನವ ಕುಲಕ್ಕೆ ಪುನರ್ವಶಪಡಿಸಲಿರುವ ಆಶೀರ್ವಾದವು ಹೆಚ್ಚುತ್ತಾ ಬಂದು ಅಲ್ಲಿ ವ್ಯಾಧಿ, ನೋವು, ಗೋಳಾಟ, ಸಾಯುವಿಕೆ, ಪಾಪ, ಮರಣಗಳು ಇನ್ನೆಂದಿಗೂ ಇಲ್ಲದಂತೆ ಮಾಡುವುದೆಂಬುದನ್ನು ಆಶಿಸುವುದನ್ನು ಬಿಟ್ಟು ಅವರಿಗೆ ಬೇರೆ ಇನ್ನೇನು ಬಯಸಲು ಸಾಧ್ಯ? ಹೀಗಿದ್ದರೂ ದೇವರ ರಾಜ್ಯವು ಸ್ಥಾಪನೆಯಾಗುವುದಕ್ಕೆ ಮೊದಲು ಒಂದು ನಿರ್ದಿಷ್ಟವಾದ ಕಾರ್ಯವು ನೆರವೇರಬೇಕಾಗಿರುವುದು. ಅದೇನೆಂದರೆ ದೇವರಾದುಕೊಂಡ ಚಿಕ್ಕ ಹಿಂಡಾದ ಕ್ರಿಸ್ತನ ಮದಲಗಿತ್ತಿ ಎಂಬ ಒಂದು ಗುಂಪು ಮೊದಲು ಆಯಲ್ಪಡಬೇಕು. ಪಾಲೆಸ್ತೀನ ದೇಶವು ದೇವಾನುಗ್ರಹ ಹೊಂದಿದ ಜನಾಂಗವಾಗಿ ದೇವರ ಏರ್ಪಾಡಿನ ಮೇರೆಗೆ ಪೂರ್ಣಗೊಳ್ಳಬೇಕಿರುವ ಆ ಗುಂಪಿಗೆ ಸಾಕಾಗುವಷ್ಟು ಸಂಖ್ಯೆಯಲ್ಲಿ ಜನರನ್ನು ಒದಗಿಸಲಿಲ್ಲ. ಈ ಕಾರಣವಾಗಿ ನಿಜವಾಗಿ ಇಸ್ರಾಯೇಲರಾಗಿದ್ದವರೆಲ್ಲರನ್ನು ಆದುಕೊಂಡ ನಂತರ ವಂಶ ಪಾರಂಪರ್ಯವಾಗಿ ಇಸ್ರಾಯೇಲರಿಂದ ದೇವಾನುಗ್ರಹವು ಅನ್ಯ ಜನರ ಕಡೆಗೆ ತೀರಿಸಲ್ಪಟ್ಟಿತು. ಹೀಗೆ ಆಯಲ್ಪಟ್ಟಿರುವವರ ಸಂಖ್ಯೆಯು ಪೂರ್ಣಗೊಳ್ಳುವುದಕ್ಕಾಗಿ ಅನ್ಯ ಜನರೊಳಗಿಂದ ಆದುಕೊಳ್ಳಲಾಗುವುದು. ಬ್ರದರ್, ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅಲ್ಲಿ ಎಲ್ಲ ತರ ಒಂದು ಅದ್ಭುತ ಕಾರ್ಯನ ಹೊಂದ್ಕೊಂಡಂತ ಆ ವ್ಯಕ್ತಿ ಏನಾಗ್ತಾನೆ ಅಂತಂದ್ರೆ, ಮಲಗಿದ್ದಂತ ಒಂದು ಹಾಸಿಗೆನೇ ಮರ್ಚಿ ಎದ್ಕೊಂಡು ಅಷ್ಟೊಂದು ಜನರ ಮಧ್ಯದಲ್ಲಿ ಎದ್ದು ಹೋಗ್ತಾ ಇದ್ದಾನೆ ಅಂತಂದ್ರೆ, ನೋಡಿ ಪ್ರಿಯರೇ, ಯಾವ ಮಟ್ಟಿಗೆ ಅವನು ಅದ್ಭುತನ ಹೊಂದ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ವಿಶ್ಲೇಷಣೆನ ಕೊಡ್ತಾ ಇದಾರೆ. ತುಂಬಾ ಅದ್ಭುತವಾದಂತ ರೀತಿಯಲ್ಲಿ ಅವನಿಗೆ ಅದ್ಭುತ ಆಯ್ತು. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರ, ಅಲ್ಲಿದ್ದಂತ ಎಲ್ಲ ಜನರುಗಳು ದಿಗ್ಭ್ರಮೆಗೊಳ್ಳೋ ರೀತಿಯಲ್ಲೂ ಕೂಡ ಘಟನೆ ನಡೀತು. ಇದನ್ನ ಲೂಕ ನಮ್ಗೆ ತುಂಬಾ ಸ್ಪೆಷಲ್ ಆಗಿ ತಿಳಿಸಿದ್ದಾರೆ. ಆ ಲೂಕ ಬರೆದ ಒಂದು ಪತ್ರಿಕೆಯಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಪ್ರಿಯರೇ. ಆದ್ರೆ ಇಲ್ಲಿ ನಮ್ಗೇನು ಒಂದು ಆತ್ಮಿಕವಾದಂತ ಒಂದು ಸಂಗತಿನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ದೇವ ರಾಜ್ಯ ಕುರಿತಾದಂತ ಒಂದು ಗ್ರಹ ಒಂದು ಆರಂಭವಾದಂತ ಒಂದು ದೇವಾನುಗ್ರಹ ಯಾರಿಗೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಅದೇ ಸಂಬಂಧಪಟ್ಟಂತ ಪಾಠನೇ ತೆಗ್ದಿರೋದಲ್ಲಿ ನಿಮ್ಗಳಿಗೇನೆ ಅಂತ ಅಂದ್ರೆ, ಯಾರಿಗೆ? ಇಸ್ರೇಲ್ಸ್ ಅವ್ರಿಗೇನೆ ದೇವರು ಆರಿಸಿದ್ದಂತ 144,000 ಸಂಖ್ಯೆ. ಆ ಒಂದು ಸಂತತಿಯಿಂದನೇ ಅಂದ್ರೆ ಯಾಕೋಬನ ಒಂದು ಹೆಂಡತಿಗೆ ಬಂದಂತ 12 ಜನ ಮಕ್ಕಳುಗಳಿಂದನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಒಂದು ಮಕ್ಕಳುಗಳೇನೆ ಎಲ್ಲಾ ರೀತಿಯಲ್ಲಿ ಒಂದು ಒಳ್ಳೆಯ ದೇವರ ಒಂದು ಧರ್ಮಶಾಸ್ತ್ರವನ್ನ ಅಂಗೀಕಾರ ಮಾಡಿ ಆ ಒಂದು ಶಾಸನ ಸಂಪೂರ್ಣವಾಗಿ ನಡೆದು ದೇವರ ಒಂದು ಒಡಂಬಡಿಕೆಗೆ ಅವರೆಲ್ಲರೂ ಕೂಡ ಪಾಲ್ದಾರಾಗ್ಲಿ ಅಂದ್ಬಿಟ್ಟು ದೇವರ ಒಂದು ಯೋಜನೆ ಇತ್ತು. ಅವ ಒಬ್ಬೊಬ್ಬ ಮಕ್ಕಳಲ್ಲೂ ಒಂದೊಂದು ಗುಣಗಳನ್ನ ನೋಡಿ ಆ ಹೆಂಗಸು ಏನ್ ಮಾಡ್ತಿದ್ರು ಅಂದ್ರೆ, ಹೆಸರನ್ನ ಮಡಗ್ತಾ ಇದ್ರು ರೀ. ಆ ಒಂದು 12 ಕುಲಗಳಲ್ಲೇ ಇಡೀ ಇಸ್ರೇಲ್ ಅಲ್ಲಿ ಆ ಒಂದು ಸಂಖ್ಯೆನ ಫಿಲ್ ಆಗ್ಲಿ ಅನ್ನೋದೇ ದೇವರ ಒಂದು ಉದ್ದೇಶ, ಒಂದು ಪ್ರೀತಿ ಆಗಿತ್ತು. ಇದು ನೋಡಿದ್ರು ಆದ್ರೆ ಅವರಲ್ಲಿ ಇದ್ದಂತ ಒಂದು ಮೊಂಡತನ, ಒಂದು ದುರವ್ಯಾಸ ಅಂತಾನೆ ಹೇಳ್ಬೋದು. ಅಂದ್ರೆ ಮಾಡಿರೋ ತಪ್ಪನ್ನೇ ಮಾಡಿಕೊಂಡು ದೇವರ ಒಂದು ದೇವರ ಒಂದು ಆ ಒಂದು ಭಯಭಕ್ತಿಗೆ ವಿರುದ್ಧವಾದಂತ ಒಂದು ಚಟುವಟಿಕೆಗಳನ್ನ ನಡೆಸೋದು. ಇದನ್ನ ಮಾಡಿದಂತ ಆ ಜನರುಗಳನ್ನ ನೋಡಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ಖಂಡಿಸ್ತಾರೆ. ನೀವು ಮಾಡ್ತಾ ಇರೋ ತಪ್ಪು ಅಂತ ಎಲ್ಲನೂ ಕೂಡ ಹೇಳ್ತಾರೆ. ಆದ್ರೂ ಪ್ರಿಯರೇ, ಆ ಒಂದು ಸಂಖ್ಯೆ ಫಿಲ್ ಆಗೋಯ್ತಾ ಅಂತಂದ್ರೆ, ಖಂಡಿತವಾಗ್ಲೂ ಫಿಲ್ಲೇ ಆಗ್ಲಿಲ್ಲ ರೀ. ಬರೋರು ಕೂಡ ಬರೋದಕ್ಕೆ ಆಗ್ದೇ ಇರಲ್ಲ. ಯಾಕೆ ಅಂತಂದ್ರೆ, ಯೇಸು ಕ್ರಿಸ್ತರು 3.5 ವರ್ಷ ಮಾಡಿದಂತ ಒಂದು ಸೇವೆಯಲ್ಲೇನೆ ಸುಮಾರು 12 ಜನ ಅಪೋಸ್ತಲ್ಸ್ಗಳು, 70 ಜನ ಶಿಷ್ಯಂದಿರು, ಒಂದು 500 ಜನ ಅದ್ಭುತಗಳನ್ನೆಲ್ಲ ಹೊಂದಿ ಅದರಿಂದ ಸೌಖ್ಯರಾಗಿ ಇನ್ನು ಮುಂದೇನಾದ್ರೂ ನಾನು ಯೇಸು ಕ್ರಿಸ್ತನ ಹಿಂಬಾಲನೆ ಮಾಡ್ತೀನಿ ಅಂತ ಬಂದಂತವರೇ ಅಷ್ಟೇ ಜನ ರೀ. ಇನ್ನೂ ಹೆಚ್ಚಿಗೆ ಜನರು ಎಲ್ಲಾದ್ರೂ ಬಂದ್ರ ಅಂತಂದ್ರೆ ಬರೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆ 12 ಜನ ಶಿಷ್ಯಂದ್ರು ಮಾಡಿದ್ರಲ್ಲ ಹಾರ್ವೆಸ್ಟ್, ಅದರಲ್ಲೂ ಸ್ವಲ್ಪ ಜನ ಬಂದ್ರು, ಒಂದು 3,000 ಜನ, ಒಂದು 5,000 ಜನ ಈ ರೀತಿ ಎಲ್ಲ ಬಂದ್ರು ಪ್ರಿಯರೇ. ಆ ಇವರೆಲ್ಲರೂ ಕೂಡ ಈ ಒಂದು 1874 ಅಲ್ಲೇ ಎಲ್ಲ ಫಿಲ್ ಆಗೋಯ್ತಾ ಅಂದ್ರೆ, ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ, ಫಿಲ್ ಆಗ್ಲಿಲ್ಲ. ಯಾಕೆಂದ್ರೆ 1,000 ವರ್ಷದ ಮೇಲೂ ಕೂಡ ಅಧಿಕ ದಿನ ಡಾರ್ಕ್ ಏಜಸ್ ಅಂದ್ರೆ ಬೈಬಲ್ ಇಲ್ದೇ ಇರೋ ಒಂದು ಸಂಗತಿ. 666 ಅಂದ್ರೆ ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, ಇಡೀ ದೇವರ ಒಂದು ವಾಕ್ಯನ ತದ್ವಿರುದ್ಧವಾದಂತ ಒಂದು ಆಚರಣೆ ವಿಧಿಗಳು, ತಪ್ಪಾದಂತ ಒಂದು ಬೋಧನೆಗಳು,
ಕಾಲ್ಪನಿಕವಾದಂತ ಒಂದು ಸಂಗತಿಗಳನ್ನ ನಡೆದಿದ್ದಂತ ಒಂದು ಘಟನೆ. ಅದು ಎಲ್ಲಿಂದ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಸುಮಾರು 400 ವರ್ಷಗಳಿಂದ, 1400 ವರ್ಷದವರ್ಗುನು, ಅಂದ್ರೆ ಹೆಚ್ಚು ಕಮ್ಮಿ ಬೈಬಲ್ ಬರೋವರ್ಗುನು ಕೂಡ ಏನಾಗಿತ್ತು ಅಂತಂದ್ರೆ, ಡಾರ್ಕ್ ಏಜಸ್ ಅಂದ್ರೆ ಸೈತಾನ ಒಂದು ಆಳ್ವಿಕೆ ತುಂಬಾ ಹೆಚ್ಚಾಗಿ ನಡೀತಿತ್ತು ಪ್ರಿಯ ಸಹೋದರ ಮತ್ತು ಸಹೋದರ. ಆ ಸಂದರ್ಭದಲ್ಲಿ ತುಂಬಾ ಜನ ಬಂದಿರ್ತಾರ ಅಂತಂದ್ರೆ ತುಂಬಾ ಕಮ್ಮಿ, ಬೆರಳೆಣಿಕೆ. ರಕ್ತ ಸಾಕ್ಷಿಗಳಾಗಿ ಸತ್ತಿರ್ಬೋದು, ಎಲ್ಲಾ ತೀರ ತಿಳ್ಕೊಂಡಿರ್ಬೋದು, ಅದೆಲ್ಲ ಇಂಪಾರ್ಟೆಂಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ. ದೇವರ ಒಂದು ಯೋಜನೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತರ ಒಂದು ಗುಣಗಳಲ್ಲಿ ಇದ್ದಿ, ದೇವರ ಒಂದು ಡಾಕ್ಟ್ರಿನ್ ಇದೆಯಲ್ಲ ಅದನ್ನೆಲ್ಲ ನಂಬಿಕೆ ಇಟ್ಟಂತ ವ್ಯಕ್ತಿಗಳನ್ನ ಮಾತ್ರ ಪರಲೋಕ ಕರ್ಕೊಂಡು ಹೋಗೋದು ಪ್ರಿಯರೇ. ಸುಮ್ನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯೇಸು ಸ್ವಾಮಿ ತಂದೆ ದೇವ್ರೇ ಅಂತ ಅಂದ್ಬಿಟ್ಟು ಓಡೋಗಿ ಕಾಳು ಬಿದ್ದು ಬಿಡೋದು, ಹತ್ತು ಬಿಡೋದು, ಅದೆಲ್ಲ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅವರು ಕೊಡಲ್ಪಟ್ಟಂತ ಆ ಸಮಯದಲ್ಲಿ ಅವರ ಒಂದು ಗುಣಗಳನ್ನ ಸರಿಪಡಿಸ್ಕೊಂಡು, ಒಳ್ಳೆ ಗುಣಗಳನ್ನ ಧರಿಸ್ಕೊಂಡು, ಒಳ್ಳೆ ರೀತಿಯಲ್ಲಿ ಬದುಕಿ ಪಾಪರಹಿತವಾಗಿ ಬದುಕಿ ತೋರಿಸ್ಬೇಕು ಈ ಒಂದು ಭೂಲೋಕದಲ್ಲೇನೆ. ಅದನ್ನ ಮಾಡುವಂತ ವ್ಯಕ್ತಿಗಳಿಗೆ ಮಾತ್ರ ಪರಲೋಕದ ಒಂದು ದ್ವಾರ, ಆ ಒಂದು ಮಹಿಮೆ ಉಳ್ಳ ಒಂದು ಕಿರೀಟ ಧರಿಸ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ವಾದಲ್ಲಿ ಮಹಾಸಮೂಹನು ಇಲ್ಲ, ಇನ್ಯಾವ ಸೀಟ್ ಇದೆ ಮಹಾಸಮೂಹ ಬಿಟ್ರೆ? ಎಲ್ರು ಇದ್ರ ಲೈನಲ್ಲಿ ಎರಡನೇ ಮಾರನ ಎರಡನೇ ಮರಣ, ಎರಡನೇ ಮರಣಕ್ಕೆ ಹೋಗುವಂತ ಒಂದು ಅವಕಾಶಗಳು ಹೆಚ್ಚಾಗಿರುತ್ತೆ ಪ್ರಿಯರೇ. ನೋಡಿದ್ರ ಇಲ್ಲಿಗೆ ನಮ್ಗೆ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇದರದೇ ಒಂದು ಸಂಗತಿನ ಇನ್ನು ಮುಂದಿನ ಒಂದು ಭಾಗದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಬೇರೆ ಯಾರು ರೀಡ್ ಮಾಡ್ತೀರಾ? ದೀಪಾ ಸಿಸ್ಟರ್ ಆಗುತ್ತಾ ರೀಡ್ ಮಾಡಕ್ಕೆ? ಓಕೆ ಓಕೆ. ಕಮಲಮ್ಮ ಸಿಸ್ಟರ್ ಮಾಡ್ತೀನಿ ಬ್ರದರ್. ಕಂಟಿನ್ಯೂ ಮಾಡಿ. ಅವರು ಆತನಲ್ಲಿ ಒಂದು ದೋಷ ಕಂಡುಕೊಂಡೆವೆಂದು ಅಂದುಕೊಂಡರು. ಅದೇನೆಂದರೆ ಪ್ಯಾರಾ ಅಲ್ಲ, ನೆಕ್ಸ್ಟ್ ಪಕ್ಕದ ಪ್ಯಾರಾ. ಪಕ್ಕದ ಬ್ರದರ್, ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ, ಅರ್ಧ ಕಾಣಿಸ್ತಾ ಐತೆ. ಹೌದಾ? ಹ್ಮ್ ಇನ್ನು ನೋಡಿ, ಮಾರ್ಕ್ ಮಾಡ್ತೀನಿ ನೋಡಿ. ಈ ಒಂದು ಪ್ಯಾರಾ ಹಾ, ಅದೇ ಕಾಣಿಸ್ತಾ ಇಲ್ಲ, ಅರ್ಧ ಮಾತ್ರ ಕಾಣಿಸ್ತಾ ಇತ್ತು. ಸ್ವಲ್ಪ ಲೆಫ್ಟ್ ಹಾಕಡ್ರಿ, ಸೀನ್ ಅಲ್ಲಿ ಸ್ವಲ್ಪ ಲೆಫ್ಟ್ ಬರ್ಲಿ. ನೆಟ್ ಬಂದ್ರು ಇದಾಗ್ತಾ ಇಲ್ಲ. ಇಲ್ಲ ಬ್ರದರ್, ಅದು ಅರ್ಧ. ಹ್ಮ್ ಈಗ ಕಾಣಿಸ್ತಾ ಐತೆ ಬ್ರದರ್. ಇಸ್ರಾಯೇಲರಿಂದ ದೇವಾನುಗ್ರಹ ಅನ್ಯ ಜನರ ಕಡೆಗೆ ತಿರುಗಿಸಲ್ಪಟ್ಟಿತ್ತು. ಹೀಗೆ ಆಯಲ್ಪಡಲಿರುವವರ ಸಂಖ್ಯೆಯು ಪೂರ್ಣಗೊಳಿಸುವುದಕ್ಕಾಗಿ ಅನ್ಯ ಜನರೊಳಗಿಂದ ಕೊಳ್ಳಲಾಗುವುದು. ಈ ಆದುಕೊಳ್ಳುವಿಕೆಯು ಬಹು ಸಮೀಪದಲ್ಲೇ ಪೂರ್ಣಗೊಳಿಸುವುದೆಂಬುದು ನಮ್ಮ ವಿಶ್ವಾಸ ಪೂರ್ಣವಾದ ಭರವಸೆ. ಕ್ರಿಸ್ತನ ಎರಡನೆಯ ಬರೋಣವು ಬ್ರದರ್ ಕೇಳಿಸ್ತಾ ಐತಾ ಬ್ರದರ್? ಕೇಳಿಸ್ತಾ ಇದೆ, ಓದಿ ಸಿಸ್ಟರ್. ಕೂಡಲೇ ತನ್ನ ಸಭೆಯನ್ನು ಮೊದಲನೇ ಪುನರ್ಸ್ಥಾನದಲ್ಲಿ ಎಬ್ಬಿಸಿ ಅವರಿಗೆ ಪ್ರಭಾವ ಮಾನ ನಿರ್ಲತ್ವಗಳನ್ನು ದೊರಕುವಂತೆ ಮಾಡಿ ಅವರು ಆ ರಾಜ್ಯದಲ್ಲಿ ಕ್ರಿಸ್ತನೊಂದಿಗೆ ಸಹಾಧ್ಯರಾಗಿ ಮಾಡುವುದು. ಅನಂತರ ಸಮಸ್ತವು ಸರಿಪಡಿಸಲಿರುವ ಆ ರಾಜ್ಯದ ಆಶೀರ್ವಾದವು ಶರೀರ ಸಂಬಂಧವಾಗಿರುವ ಅಬ್ರಾಹ್ಮನ ಸಂತತಿಗೆ ಒದಗಿಸುವುದು ಹೌದು. ಆ ಮೂಲಕವಾಗಿ ಭೂಲೋಕದ ಎಲ್ಲ ಕುಲಗಳಿಗೂ ಅದು ತಲುಪುವುದು. ಇನ್ನ ಮುಂದೆ ಓದ್ಬೇಕಾ ಬ್ರದರ್? ಇದೊಂದು ಸಣ್ಣ ಪ್ಯಾರಾ ಓದ್ಬಿಡಿ ಸಿಸ್ಟರ್. ಪಾಪ ಮತ್ತು ಅವುಗಳ ಕ್ಷಮಿಸುವಿಕೆಯನ್ನು ಈ ಪಾಠದಲ್ಲಿ ಪ್ರಮುಖ ಅಂಶವೆಂದು ಪರಿಗಣಿಸಬಹುದು. ಆದದ್ದರಿಂದ ಈ ವಿಷಯದ ಕಡೆಗೆ ನಮ್ಮ ಗಮನವನ್ನು ಅರಿಸುವೆವು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಬ್ರದರ್. ಥ್ಯಾಂಕ್ ಯು.
ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಾವು ತಿಳ್ಕೊಂಡಿರುವಂತ ಒಂದು ಈ ಒಂದು ಓದಿರುವಂತ ಒಂದು ಪ್ಯಾರಾದಲ್ಲಿ ಓದಿರುವಂತ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ನಿಜವಾಗ್ಲೂ 2000 ವರ್ಷವಾದ್ರೂ ಕೂಡ ಯೇಸು ಕ್ರಿಸ್ತರಿಗೆ ಮೆಚ್ಚುಗೆ ಆದಂತ ಮಕ್ಕಳುಗಳು 144,000 ಜನ ಬಂದೇ ಇಲ್ವಾ? ಇಷ್ಟೊಂದು ಕೋಟ್ಯಾನುಕೋಟಿ ಜನಗಳಲ್ಲಿ ಆ 144,000 ಜನ ಆಗಿಲ್ವಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರ ಒಂದು ಒಂದು ಕೂಗಿದೆ ಪ್ರೇರೆ ಆಗಿರಲ್ವಾ ಅಂತ ಅಂದ್ಬಿಟ್ಟು ಒಂದು ಡೌಟ್ ಕೂಡ ಇರುತ್ತೆ. ಇದನ್ನ ನಮ್ಗೆ ಕೂಲಂಕುಷವಾಗಿ ನಾವು ಅರ್ಥ ಮಾಡ್ಕೋಬಹುದು ನೋಡಿ. ಈ ಒಂದು ಪ್ಯಾರದಲ್ಲಿ ನಮ್ಗೆ ಹೇಳ್ತಾ ಇದಾರೆ ನೋಡಿ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಯೇಸು ಕ್ರಿಸ್ತನಿದ್ದಂತ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ರೀತಿ ಹಾರ್ವೆಸ್ಟ್ ನಡೀತು. ಅದು ಅಂದಂತೆ ಪ್ರಿಯ ಸಹೋದರ ಮತ್ತು ಸಹೋದರ, ಅದಕ್ಕಿಂತ ಹಿಂದೆ ಯಾರು ಕೂಡ ಪರಲೋಕಕ್ಕೆ ಹೋಗುವಂತ ಅವಕಾಶನೇ ಇಲ್ಲ ರೀ. ಯಾವಾಗ ಯೇಸು ಸ್ವಾಮಿ ಹುಟ್ಟಿದ್ರೋ ಆವಾಗ್ಲೂ ಅಲ್ಲ, ಯೇಸು ಕ್ರಿಸ್ತರು ಯಾವಾಗ ದೀಕ್ಷಾ ಸ್ಥಾನ ಹೊಂದಿ ಅವರು ದೇವರೊಂದು ಮಾರ್ಗದಲ್ಲಿ ನಡೆಯಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಯೇಸು ಕ್ರಿಸ್ತ 29ನೇ ಶತಮಾನದ ಇದೆಯಲ್ಲ, ಅಲ್ಲಿಂದ ಆರಂಭ ಆದಂತ ಈ ಒಂದು ಪರಲೋಕದ ಒಂದು ಕರಿವಿಕರಿ. ಆದ್ರಿಂದ ಯಾವುದೇ ಒಂದು ವ್ಯಕ್ತಿ ಸತ್ರು ಕೂಡ ಏನು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಅದರಿಂದ ಯಾರೇ ಸತ್ತಿರುವಂತ ವ್ಯಕ್ತಿ ಆದ್ರೆ ಸ್ನಾನಕಾಂತ ಯೋಹಾನನೇ ಲಾಸ್ಟ್. ಅವರೆಲ್ಲ ಎಲ್ಲೋಗಿರ್ತಾರೆ ಅಂದ್ರೆ ಭೂಲೋಕದ ಒಂದು ಆಶೀರ್ವಾದಕ್ಕೆ ಬಂದಿರ್ತಾರೆ. ಅವ್ರಿಗೆಲ್ಲ ವಿಶೇಷವಾದಂತ ವರದಾನ ಕೊಟ್ಟಿದ್ದಾರೆ, ನಂಬಿಕೆ ಉಳ್ಳ ವೀರರು ಅಂತ ಅನ್ನಿಸ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಆದ್ರೆ ಯೇಸು ಕ್ರಿಸ್ತರಿಂದ ಆರಂಭ ಆದಂತ ಒಂದು ಸಂಗತಿಲಿ ಪ್ರಥಮ ಬಾರಿಗೆ ಸೇರಿರೋರೇ ಯಾರಾಗಿರ್ಬೋದು ಅಂತ ನಾವು ನೋಡ್ಬೇಕಂದ್ರೆ, ಯೇಸು ಕ್ರಿಸ್ತರು ಅದಾದ್ಮೇಲೆ ಮೊದ್ಲ ಶಿಷ್ಯ ಕಲ್ಲೊಡಿಸ್ಕೊಂಡು ಸತ್ತಂತ ಮೊದಲನೇ ಶಿಷ್ಯ ಯಾರು ಹೇಳಿ? ಸ್ಟೆಪನನು ದೇವಪನ್ ಸ್ಟೇಫನ್ಸ್. ಬ್ರದರ್. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅಲ್ಲಿಂದ ಆರಂಭ ಆಗಿರೋದಕ್ಕೆ ಸಾಧ್ಯ ಆಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ 144,000 ಸಂಖ್ಯೆಯಲ್ಲಿ ಆ ಒಬ್ಬ ಶಿಷ್ಯನಿಂದಲೇ ಒಂದು ಆರಂಭ ಆಗಿರೋದಕ್ಕೆ ಸಾಧ್ಯ ಇರುತ್ತೆ. ಅದಕ್ಕಿಂತ ಮುಂಚೆ ಯಾರಾದ್ರೂ ಸತ್ತಿದ್ದಾರಾ ಅಂತ ನಾವು ನೋಡ್ಬೇಕಂದ್ರೆ ಬೈಬಲ್ ಹಿಸ್ಟ್ರಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಸೊ ಇನ್ ಕೇಸಸ್ ಏನಾದ್ರೂ ಅದೇ ಯೇಸು ಕ್ರಿಸ್ತರು ಮಾಡಿದಂತ ಒಂದು ಪಾಠಗಳಲ್ಲಿ ತೋರ್ದಂತ ಒಂದು ಪ್ರೀತಿ ಮೌನವ್ಯ ಪ್ರೀತಿಯ ಒಂದು ಲಕ್ಷಣಗಳಲ್ಲಿ ನೋಡಿ ಪಾಠ ಕಲ್ತಿ ಗುಣನ ಆ ಒಂದು ಕ್ಯಾರೆಕ್ಟರ್ಗಳನ್ನ ಅವರನ್ನು ಕೂಡ ವೃದ್ಧಿಪಡಿಸ್ಕೊಂಡು ಯಾರಾದ್ರೂ ಯೇಸು ಕ್ರಿಸ್ತರಿಗಿಂತ ಮುಂಚೆನೆ ಸತ್ತಿರೋಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅವರು ಕೂಡ ಹೋಗಿರ್ಬೋದು. ಆದ್ರೆ ಆ ಒಬ್ಬ ಶಿಷ್ಯ ಸ್ಟೇಫರನ್ನು ಅವನೇನ್ ಮಾಡ್ತಾನೆ ಅಂತಂದ್ರೆ, ಎಲ್ಲಾ ರೀತಿಯಲ್ಲೂ ಕೂಡ ಸ್ಥಿರವಾಗಿ ನಂಬಿಕೆ ಉಳ್ಳವನಾಗಿ ಇದ್ಕೊಂಡು ಅವನೊಂದು ಪ್ರಾಣನ ಕಳ್ಕೊತಾನೆ. ಕಳ್ಕೊಂಡಾದ್ಮೇಲೆ ಆ ಯೇಸು ಕ್ರಿಸ್ತರ ಆದ್ಮೇಲೆ ಆ ಒಂದು ತಲೆ ತುಂಬಾ ಆದ ನಂತರನೇ ಆ ಒಂದು ಅಂಗಾಂಗಗಳು ಕೈ ಕಾಲು ಶರೀರಗಳು ಅಂತ ಅಂದ್ಬಿಟ್ಟೆಲ್ಲ ಬರುತ್ತಲ್ಲ, ಆ ಒಂದು ಸ್ಥಾನಕ್ಕೆಲ್ಲ ಹೋದಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಪ್ರಮುಖವಾಗಿ ಶಿಷ್ಯಂದಿರು. ಅದಾದ್ಮೇಲೆ ಅವ್ರ ಹಿಂದ್ಗಡೆ ಬಂದಂತ ಅನುಯಾಯಿಗಳು. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೀಕ್ರೆಟ್ ಬಿಲೀವರ್ಸ್ ಅಂತ ಅಂದ್ಬಿಟ್ಟು ಕೂಡ ನಾವು ನೋಡ್ತೀವಿ. ಅಂದ್ರೆ ನಾವು ನೋಡ್ಬೇಕಾದ್ರೆ ಸೀಕ್ರೆಟ್ ಬಿಲೀವರ್ಸ್ ಅಂತಂದ್ರೆ ಯೇಸು ಕ್ರಿಸ್ತರ ಒಂದು ಉಪದೇಶನ ಫಾಲೋ ಮಾಡ್ತಾರೆ, ನಂಬ್ತಾರೆ, ಅಂಗೀಕಾರ ಮಾಡ್ತಾರೆ, ಗ್ರಹಿಸ್ತಾರೆ. ಆದ್ರೆ ಬಹಿರಂಗವಾಗಿ ಯಾರಿಗೂ ಕೂಡ ತೋರಿಸ್ತಿರುವಂತ ವ್ಯಕ್ತಿಗಳಾಗಿರ್ತಾರೆ. ಐ ಎಕ್ಸಾಂಪಲ್ ನಿಕೋದೇಮಸ್ ಅಂತ ವ್ಯಕ್ತಿಗಳೆಲ್ಲ ಇದ್ರಲ್ಲ, ಅವರೆಲ್ಲರೂ ಕೂಡ ಏನ್ ಮಾಡಿರ್ತಾರೆ, ದೇವರ ಒಂದು ಯೇಸು ಕ್ರಿಸ್ತರ ಒಂದು ಅಂಗಾಂಗವಾಗಿ ಸೇರೋದಕ್ಕೆ ಸಾಧ್ಯ ಆಗಿರುತ್ತೆ ರೀ. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿ ಏನಾಗುತ್ತೆ ಅಂತಂದ್ರೆ, ಶಿಷ್ಯಂದಿರೆಲ್ಲ ಸತ್ತು ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಆದ್ಮೇಲೆ ಶಿಷ್ಯಂದಿರೆಲ್ಲ ಸತ್ತೋಗ್ತಾರೆ. ಅದಾದ್ಮೇಲೆ ಇನ್ಯಾರು ಆಗಿರೋದಕ್ಕೆ ಸಾಧ್ಯ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ತುಂಬಾ ತುಂಬಾ ಬಿರುಳೆಣಿಕೆ ರೀ. ಏನಕ್ಕೆ ಅಂದ್ರೆ ಡಾರ್ಕ್ ಏಜಸ್ ಸ್ಟಾರ್ಟ್ ಆಗೋಗುತ್ತಲ್ಲ, ಕತ್ತಲೆ ಕವಿದ ವಾತಾವರಣ ಅಂದ್ರೆ ಸೈತಾನ ಒಂದು ಪ್ರಬಲವಾದಂತ ಒಂದು ಆ ವಾತಾವರಣ. 666 ಏನು ಸೀಲ್ ಹೊಡ್ತದ್ರ ಅಂದ್ರೆ ಇಲ್ಲ ರೀ, ಆ ಒಂದು ತಪ್ಪಾದ ಬೋಧನೆಗಳಿಗೆ ಒಳಪಟ್ಟಂತ ವ್ಯಕ್ತಿಗಳು ಅಲ್ಲಿ ಕೆಲವು ಮಂದಿ ಬಂದಿರಕ್ ಸಾಧ್ಯ ಅಂತ ತುಂಬಾ ಬೆರಳೆಣಿಕೆ ಬರೋದಕ್ಕೆ ಸಾಧ್ಯ ಇಲ್ಲ ರೀ. ಅದಾದ್ಮೇಲೆ ಏನಾಗಿರುತ್ತೆ ಅಂತ ನಾವು ನೋಡ್ಬೇಕು, 1874 ಅಲ್ಲಿ ಯೇಸು ಕ್ರಿಸ್ತ ಒಂದು ಎರಡನೇ ಬರುವಿಕೆ ಆಗಿದೆ. ಅದೇ ಈ ಒಂದು ಪ್ಯಾರಾದಲ್ಲಿ ಹೇಳ್ತಾ ಇರೋದು, ಶರೀರವ ಸಂಬಂಧವಾಗಿರುವಂತ ಅಬ್ರಹಾಮನ ಸಂತತಿ ಒದಗಿ ಬರುವನು ಅಂತ ನಾವು ನೋಡ್ಬೇಕಾದ್ರೆ ಆ ಹಿಂದೆ ಎರಡನೇ ಬರುವಿಕೆ ರೀ ಉಲ್ಲೇಖ ಮಾಡ್ತಾರೆ. ಅಲ್ಲಿಗೆ ಏನಾಗುತ್ತೆ ಅಂತಂದ್ರೆ, 1874 ಇಂದ 1878 ವರೆಗೆ ಆ ಒಂದು 4 ಇಯರ್ಸ್ ಆ ಒಂದು ಟೈಮ್ ಪೀರಿಯಡ್ ಇದಿರುತ್ತಲ್ಲ, ಯಾಕೆ 4 ಇಯರ್ಸ್ ಅಂತ ನಾವು ನೋಡ್ಬೇಕಂದ್ರೆ, ಯೇಸು ಕ್ರಿಸ್ತರು ಸೇವೆ ಮಾಡಿದ 3.5 ವರ್ಷ, ಮತ್ತೆ ಇಸ್ರೇಲ್ಗೆ ಅವಕಾಶ ಕೊಟ್ಟಿದ್ 3.5 ವರ್ಷ.
ರೌಂಡ್ ಆಫ್ ಮಾಡ್ತಾರೆ. ಅದೇ ತರನೇ ಇನ್ನೂ ಕೂಡ ಏನಾಗಿರುತ್ತೆ ಅಂದ್ರೆ ರೌಂಡ್ ಆಫ್ ತಗೊಳ್ಳೋಣ, 1.5 ಅಂತ ಹೇಳಕ್ಕಿಂತ ರೌಂಡ್ ಆಫ್ 1.5ಗಿಂತ ಸ್ವಲ್ಪ ಹೆಚ್ಚಿಗೆ ಅಂತಂದ್ರೆ 4 ವರ್ಷ. ಆ ಒಂದು 1878 ಒಳಗಡೆ ಏನಾಗಿರುತ್ತೆ ಅಂತಂದ್ರೆ ದೀರ್ಘಾನಿದ್ರೆಯಲ್ಲಿ ಇದ್ದಂತೆ ಎಲ್ಲರೂ ಏನಾಗಿರ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತರನ್ನ ಸಂಸುವಂತ ಒಂದು ಮಧ್ಯಮ ಆಕಾಶಕ್ಕೆ ಸೇರುವಂತ ಒಂದು ಅವಕಾಶನ ಸಿಕ್ಕಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರು, ಅವ್ರಿಗೆಲ್ಲ ಏನು ದಿನ ಸಮಯ ಅಂತ ಎಲ್ಲ ಗೊತ್ತಾಗುತ್ತಾ ಅಂದ್ರೆ ಇಲ್ಲ ರೀ. ಯಾಕೆ ಅಂತಂದ್ರೆ ಆ ಒಂದು ಗುಣ ಸ್ವಭಾವದಲ್ಲಿ ಬರುವಂತ ವ್ಯಕ್ತಿಗಳು ಏನಾಗಿರ್ತಾರೆ ಅಂದ್ರೆ ಸೇಮ್ ಯೇಸು ಕ್ರಿಸ್ತರ ತರಾನೆ. ಯೇಸು ಕ್ರಿಸ್ತರಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ? ಸಾವಿರ ಅದೇ ತರಾನೇ ಪ್ರಿಯರೇ, ಅವ್ರಿಗೂ ಕೂಡ ಆಗಿರುತ್ತೆ. ಅವ್ರಿಗೀಗ ಏನಾಗಿರುತ್ತೆ, ಏನು 1 ಅವರ್ 2 ಅವರ್ ಏನೋ 3 ಅವರ್ ಏನೋ ಸ್ಪೆಂಡ್ ಆಗಿರೋ ತರ ಅನ್ಸಿರುತ್ತೆ ಅಷ್ಟೇನೆ. ಸೊ 1874 ಇಂದ ಹಿಡ್ಕೊಂಡು 2024ವರ್ಗುನು ಕೂಡ ಏನ್ ನಡೆದಿದೆ ಅಂತಂದ್ರೆ ತುಂಬಾ ಒಳ್ಳೆ ರೀತಿ ವಾಕ್ಯಗಳನ್ನೆಲ್ಲ ಬಲಪಡಿಸಿದ್ದಾರೆ. 7ನೇ ದೂತನಾಗಿರುವಂತ ನಮ್ಮ ರಸಲ್ ಬ್ರದರ್ ಅವರು ಒಳ್ಳೆ ಪಾಠಗಳನ್ನೆಲ್ಲ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಒಂದು ಸಾಮ್ಯದಲ್ಲೂ ಕೂಡ ಹೇಳ್ತಾರೆ, ಕ್ರಿಸ್ತನು ಬರುವಂತ ಸಂದರ್ಭದಲ್ಲೇನೆ ಊಟ ಮಾಡ್ತೀನಿ ಅನ್ನೋರಿಗೆ ಅತಿ ಹೆಚ್ಚಾದಂತ ಒಂದು ಆಹಾರಗಳನ್ನ ದಯಪಾಲಿಸಿ ಅದು ಅದಂತಾರೆ. ಬಾಗಿಲ್ ಮುಂದೆನೆ ನಿಂತಿದ್ದೀನಿ, ಇಗೋ ತಟ್ತಾ ಇದ್ದೀನಿ, ಯಾರು ತೆರೀತಾರ ಅವ್ರ ಮನೆ ಒಳಗಡೆ ಬಂದು ನಾನು ಊಟ ಮಾಡ್ತೀನಿ ಅಂದ್ರೆ ಏನು ಅಂತಂದ್ರೆ ಮನದಾಳದಲ್ಲಿ ಕೂತಿ ವಾಕ್ಯ ಸಂದೇಶ ಕೊಟ್ಟು ಅವರ ಒಂದು ವಾಕ್ಯದಲ್ಲಿ ಪೋಷಿಸಿ ಬಲಪಡಿಸ್ತೀನಿ. ನನ್ನ ಹಿಂದೆ ಬರುವಂತವನು ಏನ್ಮಾ ಯಾವ್ದು ಶಕ್ತನು ಅಂತ ಸ್ನಾನಿಕನಾದ ಯೋಹಾನ ಏನ್ ಹೇಳ್ತಾರೆ ಅಂತಂದ್ರೆ ಪವಿತ್ರಾತ್ಮದಿಂದಲೂ ಬೆಂಕಿಯಿಂದಲೂ ಅಭಿಷೇಕ ಮಾಡುವಂತ ಶಕ್ತಿ ಅಂದ್ರೆ ಯೇಸು ಕ್ರಿಸ್ತರಿಂದಲೇ ಸಾಧ್ಯ ರೀ. ಇಂಥ ಎಲ್ಲ ಕಾರ್ಯ ಚಟುವಟಿಕೆಗಳನ್ನ ಜಸ್ಟ್ ನಾವು ನೋಡ್ಬೇಕಾದ್ರೆ ಈಗ ನೋಡಿ ನಿಮ್ಮ ಹತ್ರ ಕ್ಯಾಲ್ಕುಲೇಷನ್ ಇದ್ರೆ ಕ್ಯಾಲ್ಕುಲೇಟರ್ ಇದ್ರೆ ಹೊಡೆದ್ ನೋಡಿ. 1874 ಇಂದ ಹಿಡ್ಕೊಂಡು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ 1874 -2024 ಜಸ್ಟ್ 1150 ಇಯರ್ಸ್, 150 ವರ್ಷದಲ್ಲಿ ಇನ್ನೂ ಹಲವಾರು ಜನ ಕ್ರಿಸ್ತನ ಒಂದು ಅನುಯಾಯಿಗಳಾಗಿ ಕ್ರಿಸ್ತನ ಒಂದು ಅಂಗಾಂಗಗಳಾಗೋದಕ್ಕೆ ಸಾಧ್ಯ ಆಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಏನು ಲಕ್ಷ 44 ಫಿಲ್ ಆಗ್ಬಿಟ್ಟಿದ್ಯಾ ಅಂದ್ರೆ ಇಲ್ಲ ರೀ, ಇನ್ನು ಕೆಲವೊಂದು ಸಂಖ್ಯೆ ಖಾಲಿ ಇದೆ. ಇನ್ನು ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಈಗ ಈ ಒಂದು ಸತ್ಯದಲ್ಲಿ ಈ ಒಂದು ನಂಬಿಕೆಯಲ್ಲಿ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇರ್ಬೋದು ಅಂತಂದ್ರೆ ಹೆಚ್ಚು ಕಮ್ಮಿ 1.5 ಲಕ್ಷದಿಂದ 2 ಲಕ್ಷ ಜನದವರೆಗೂ ಇರ್ಬೋದು. ಕಾನ್ಸಿಗ್ರೇಟೆಡ್ ಆಗಿರೋರು, ಆಗದೆ ಇರೋರು, ವಾಕ್ಯನ ಕೇಳ್ತಿರೋರು, ಬೇಸಿಕ್ ಕ್ಲಾಸ್ನ ಕೇಳ್ತಿರೋರು ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಏನಾಗಿದ್ದಾರೆ ಅಂತಂದ್ರೆ ಆ ಒಂದು ಓಟದಲ್ಲೇನೆ ಓಡ್ತಾ ಇದ್ದಾರೆ ಪ್ರಿಯರೇ. ಯಾರಿಗೆ ಆ ಒಂದು ಕಿರೀಟಗಳನ್ನ ಸಿಕ್ಕುತ್ತೋ, ಯಾರು ಆ ಕಿರೀಟನ ಹೊಂದ್ಕೊಳ್ಳೋದಕ್ಕೆ ಯೋಗ್ಯರಾಗಿದ್ದಾರೋ ಅಂತವ್ರನ್ನ ಮಾತ್ರ ದೇವರು ಕ್ಷಣ ಮಾತ್ರದಲ್ಲಿ, ಆ ಒಂದು ಜೀವ ಹೋಗ್ ತಕ್ಷಣ ಕ್ಷಣ ಮಾತ್ರದಲ್ಲಿ ಮಾರ್ಪಾಟು ಮಾಡಿ ಪರಲೋಕಕ್ಕೆ ಕರ್ಕೊಳ್ತಾರೆ ಅನ್ನೋದನ್ನೇ ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಇದೆಲ್ಲ ಆಗ್ಬೇಕು ಅಂದ್ರೆ ಮೊದಲನೇದೇನು ಏನಾಗಿರ್ಬೇಕು ಗೊತ್ತಾ? ಪಾಪ ಕ್ಷಮಾಪರಣೆ ಆಗಿರ್ಬೇಕು. ನಮ್ಮ ಅನುದಿನದ ಒಂದು ಪಾಪಗಳು, ದಿನನಿತ್ಯದ ಪಾಪಗಳು, ಬಹಿರಂಗ ಪಾಪಗಳು, ಗೊತ್ತಿಲ್ಲದೆ ಮಾಡದೇ ಇರುವಂತ ಎಲ್ಲಾ ಪಾಪಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾವು ಹರಕೆ ಮಾಡ್ಬೇಕು. ದೇವ್ರ ಹತ್ರ ಹರಕೆ ಮಾಡಿ ಆ ಒಂದು ಪಾಪನ ಕ್ಷಮಿಸಿ ದೇವ್ರೇ ಮತ್ತೆ ಮಾಡದೇ ಇರೋ ತರ ಒಂದು ಗುಣನ ಕೊಡಿ ಅಂತ ಪ್ರಾರ್ಥನೆ ನಮ್ಮಲ್ಲಿ ದಿನನಿತ್ಯವೂ ಇರಬೇಕು. ಓಕೆನಾ? ನೆಕ್ಸ್ಟ್ ಪ್ಯಾರ ನಾವು ಓದಿ, ಇನ್ನೂ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ಕಾರ್ತಿಕ್ ಬ್ರದರ್ ಓದ್ತೀರಾ? ಓಕೆ, ರೇಷ್ಮಾ ಸಿಸ್ಟರ್ ರೀಡ್ ಮಾಡಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಓಕೆ ಬ್ರದರ್, ಪಾಠ ಕೇಳಿಸ್ಕೊಡಿ. ರೇಷ್ಮಾ ಸಿಸ್ಟರ್ ರೀಡ್ ಮಾಡಿ. ಹೌದು ಸಿಸ್ಟರ್, ಸತ್ಯವೇ. ಸತ್ಯವೇದವು ವಿವರವಾಗಿ ಪ್ರಕಟಿಸಿ ಹೇಳುವಂತೆ ಪಾಪವು ಲೋಕದ ಜನರಲ್ಲಿ ಸರ್ವೇ ಸಾಮಾನ್ಯ ಮಾತ್ರವಲ್ಲದೆ ಪಾಪ ಪ್ರಜ್ಞೆಯು ಸಾಧಾರಣವಾಗಿ ಎಲ್ಲರಲ್ಲಿಯೂ ಸಾಮಾನ್ಯ. ಸತ್ಯವೇದವು ಒತ್ತಿ ಹೇಳುವಂತೆ ನೀತಿಗೆ ವಿರುದ್ಧವಾದುದೆಲ್ಲವೂ ಪಾಪವಾಗಿರುವುದು, ಅಲ್ಲದೆ ದೋಷಪೂರಿತವೆಲ್ಲವೂ ಪಾಪವೆಂದು ಲೋಕವು ಸಾಧಾರಣವಾಗಿ ಗ್ರಹಿಸಿಕೊಂಡಿರುವುದು. ಧರ್ಮಶಾಸ್ತ್ರಾಧೀನರಾದ ಯಹೂದ್ಯರೆಲ್ಲರೂ ನೇಮ ವಿಧಿಗಳನ್ನು ಕೈಗೊಳ್ಳಲು ತಾವು ಅಸಮರ್ಥರೆಂಬುದನ್ನು ಮನಗಂಡು ತಾವು ಪಾಪಿಗಳೆಂಬುದನ್ನು ನೇಮಗಳನ್ನು ಉಲ್ಲಂಘಿಸಿದವರೆಂದು
ಪ್ರಾಮಾಣಿಕರಾಗಿ ಒಪ್ಪಿಕೊಳ್ಳುವರು. ದೇವರ ನಿಯಮಗಳು ಇನ್ನೂ ಉನ್ನತ ಮಟ್ಟದ್ದೆಂದು ಗ್ರಹಿಸಿರುವ ಕ್ರೈಸ್ತರು ತಮ್ಮ ದೋಷಗಳನ್ನು ಇನ್ನೂ ಹೆಚ್ಚು ಪೂರ್ಣವಾಗಿ ಗ್ರಹಿಸುವವರಾಗಿದ್ದು, ನಿನ್ನ ದೇವರಾದ ಯೆಹೋವನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು, ಹಾಗೂ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬ ಪರಿಪೂರ್ಣವಾದ ಆಜ್ಞೆಯನ್ನು ಕೈಗೊಂಡು ನಡೆಯಲು ತಮ್ಮಲ್ಲಿರುವ ನ್ಯೂನತೆಗಳನ್ನು ಮನಗಂಡಿರುವರು. ಆದರೆ ಯಹೂದ್ಯರ ಧರ್ಮವಿಧಿಗಳನ್ನಾಗಲಿ ಅಥವಾ ಕ್ರೈಸ್ತರ ಧರ್ಮವಿಧಿಗಳನ್ನಾಗಲಿ ಹೊಂದಿಲ್ಲದ ಇತರರು ತಮ್ಮ ಮನುಷ್ಯ ಸ್ವಭಾವದ ರಚನೆಯಲ್ಲಿಯೇ ಮೂಲ ಆಜ್ಞೆಗಳನ್ನು ಬರೆಯಲ್ಪಟ್ಟಿದ್ದು, ಅದರ ವಿಷಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಮನಸ್ಸಾಕ್ಷಿ ಪ್ರೇರಿತರಾಗಿರುವರು. ಆದರೂ 6,000 ವರ್ಷಗಳ ಪರ್ಯಂತರವಾಗಿ ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವುದರ ಪರಿಣಾಮ ಈ ಮನಸ್ಸಾಕ್ಷಿ ಪ್ರೇರಣೆಯು ಬಹು ಒಂದ್ ಸ್ವಲ್ಪ ಮ್ಯಾಲ್ ಇದು ಮಾಡಿ ಮ್ಯಾಲ್ ಸರ್ ಹಾಂ ಬಹು ಕ್ಷೀಣವಾಗಿ ಹೋಗಿರುವುದು. ಈ ಮೂಲಕವಾಗಿ ಅವರು ತಮ್ಮಲ್ಲಿರುವ ನ್ಯೂನತೆಗಳನ್ನು ಮನಗಂಡವರಾಗಿರುವರು ಮತ್ತು ಅಪೋಸ್ತಲನು ತೋರಿಸಿಕೊಟ್ಟಿರುವಂತೆ ತಮ್ಮಲ್ಲಿರುವ ಇಷ್ಟರೇ. ಇನ್ನು ಸ್ವಲ್ಪ ಇದೆ ಸರ್ ಅವ್ರು ಬರೀ ಈ ಕಡೆ. ಹಾಂ ತಮ್ಮಲ್ಲಿರುವ ಆದರ್ಶ ನೀತಿಗಳಿಗೆ ವಿರೋಧವಾಗಿ ಪಾಪ ಮಾಡಿದವರೆಂದು ತಾವು ಒಪ್ಪಿಕೊಳ್ಳುವರು. ಈ ಮೂಲಕವಾಗಿ ಅವರು ಕೆಲವು ಸಮಯದಲ್ಲಿ ತಮ್ಮ ನಡತೆ ನ್ಯೂನತೆಗಳನ್ನು ಒಪ್ಪಿಕೊಳ್ಳದೆ ಅವುಗಳನ್ನು ಸಮರ್ಥಿಸಿಕೊಳ್ಳುವರಾದರೂ ಬೇರೆ ಸಮಯದಲ್ಲಿ ಅವುಗಳನ್ನು ಸರಳ ಮನಸ್ಸಿನಿಂದ ಸ್ಪಷ್ಟವಾಗಿ ಒಪ್ಪಿಕೊಳ್ಳುವರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಸತ್ಯವೇದ ಏನ್ ಹೇಳ್ತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಪಾಪ ಏನಾಯ್ತು ಅಂದ್ರೆ ಲೋಕದಲ್ಲಿರುವಂತ ಎಲ್ಲಾ ಜನರ ಮೇಲೆ ಬಂದ್ಬಿಡ್ತು. ಆ ಜನಗಳಿಗೆ ಅರಿವು ಇರ್ಲಿ ಇಲ್ದೆ ಹೋಗ್ಲಿ, ಪಾಪನ ಪಾಪ ರಹಿತವಾಗಿ ಜೀವಿಸ್ಬೇಕು ಅನ್ನೋದನ್ನ ಒಂದು ವಿಚಾರನೇ ಮರೆತು ಹೋದ್ರು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಎಲ್ಲರೂ ಕೂಡ ಏನಾಗಿದ್ದಾರೆ ಅಂದ್ರೆ ದೋಷಿಗಳಾಗಿದ್ದಾರೆ ಪ್ರಿಯರೇ. ಯಾಕೆ ಅಂದ್ರೆ ಪಾಪದ ಪಾಲಿಗೆ, ಪಾಪ ಕೊಡುವಂತ ಸಂಬಳ ಮರಣದ ಒಂದು ಪಾಲಿಗೆ ಎಲ್ಲರೂ ಕೂಡ ದಾಸತ್ವರಾಗೋಗಿದ್ದಾರೆ. ಈಗ ನಾವೆಲ್ಲರೂ ದಾಸತ್ವರಾಗಿದ್ದೀವ ಅಂದ್ರೆ ಹೌದು, ನಾವು ಯೇಸು ಸ್ವಾಮಿ ನಂಬಿದ್ರು, ಈ ತಂದೆ ದೇವ್ರನ್ನ ಅಂಗೀಕಾರ ಮಾಡಿದ್ರು ಕೂಡ ನಮ್ಮ ಮೇಲಿರುವಂತ ಒಂದು ಪಾಪ ಖಂಡಿತವಾಗ್ಲೂ ಇದೆ. ಆದಾಮನ ಒಂದು ಪಾಪ ನಮ್ಮ ಮೇಲಿದೆ. ಆದ್ರಿಂದನೇ ಆ ಒಂದು ಆದಾಮನ್ಗೆ ಕೊಟ್ಟಂತ ದೇವರು ಅವನ ಶರೀರ ಇದೆಯಲ್ಲ, ಆ ಒಂದು ಶರೀರನೇ ನಾವು ನೀವೆಲ್ಲ ಧರಿಸ್ಕೊಂಡೇ ಇರೋದು. ಈಗ ಆದಾಮನ ಮಣ್ಣಲ್ಲಿ ಸೃಷ್ಟಿ ಮಾಡಿದ್ರು, ಈಗ ನಮ್ಮನ್ನೆಲ್ಲ ಮಣ್ಣಲ್ಲಿ ಸೃಷ್ಟಿ ಮಾಡಿದ್ರ ದೇವರು ಅಂತ ಪ್ರಶ್ನೆ ಹಾಕೋದಲ್ಲ ಪ್ರಿಯರೇ. ಆತ ಸಂತತಿಯಾಗಿರುವಂತ ನಾವೆಲ್ಲರೂ ಕೂಡ ಅದೇ ದೇಹದಲ್ಲೇ ನಾವು ಕೂಡ ಇದ್ದೀವಿ. ಆದ್ರಿಂದ ಈ ಒಂದು ದೇಹನ ನಾವು ದೇಹರಹಿತವಾಗ್ಬೇಕು, ಅಂದ್ರೆ ಈ ಒಂದು ದೇಹ ಮಣ್ಣಲ್ಲೇ ಮಣ್ಣಾಗಿ ಹೋಗ್ಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಒಂದು ಪಾಪದ ಹೋರಾಟ ಇದ್ದೇ ಇರುತ್ತಂತೆ ರೀ, ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಇರುತ್ತಂತೆ. ಅದನ್ನ ನಾವು ತಡೆಗಟ್ಟಿ ಎಲ್ಲಾ ರೀತಿಯಲ್ಲೂ ದೇವರ ಒಂದು ನಿಯಮ ನಿರ್ಧಾರ, ಕ್ರಿಸ್ತನ ಒಂದು ಗುಣ, ಕ್ರಿಸ್ತನ ಒಂದು ನಿರ್ಧಾರ, ಅದನ್ನೆಲ್ಲನೂ ಕೂಡ ನಮ್ಮ ಒಂದು ಆಲೋಚನೆಯಲ್ಲಿ ಇಟ್ಕೊಂಡು ಪರಿಪಕ್ವವಾಗಿ ನಾವು ಬುದ್ಧಿ ಉಳ್ಳವರಾಗಿ ಶಕ್ತಿ ಪೂರ್ಣವಾಗಿ ನಾವು ನಡಿಬೇಕು ಅನ್ನೋದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ತುಂಬಾ ಸಿಂಪಲ್ ಆಗಿ ಹೇಗೆ ನಾವು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಾವು ಏನ್ ಮಾಡ್ಬೇಕು ಅಂತಂದ್ರೆ ದೇವರ ಯಹೋವನೇ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ತಂದೆಯ ದೇವರನ್ನೇ ಮಾತ್ರ ನಾವು ಆರಾಧನೆ ಮಾಡ್ಬೇಕಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರು ಹೊರತುಪಡಿಸಿ ಬೇರೆ ಯಾವ ಒಂದು ಸಂಗತಿನೂ ಕೂಡ ನಾವು ಏನೂ ಎತ್ತಕೋಗ್ಬಾರ್ದು. ಎಕ್ಸಾಂಪಲ್ ಪ್ರಾರ್ಥನೆ, ಈ ಪ್ರಾರ್ಥನೆ ಮಾಡ್ಬೇಕಾದ್ರೂ ಅಷ್ಟೇ ಸ್ವಾಮಿ ಸ್ವಾಮಿ ಅಂತ ಹೇಳೋದು, ಕರ್ತ ಕರ್ತ ಅಂತ ಹೇಳೋದು, ಅದೆಲ್ಲ ಬೇಡ. ಅದು ಬಿಟ್ಟು ತಂದೆಯ ದೇವರೇ ಅಂತ ಹೇಳಿ ತಂದೆಯ ದೇವರನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಪೂರ್ಣ ಬುದ್ಧಿಯಿಂದಲೂ, ಅಂದ್ರೆ ಬುದ್ಧಿ ಉಳ್ಳ ಪ್ರಾರ್ಥನೆ ಆಗಿರ್ಬೇಕು, ಪೂರ್ಣ ಶಕ್ತಿಯಿಂದಲೂ ಅಂತಂದ್ರೆ ಏನಾಗಿರ್ಬೇಕು ಅಂದ್ರೆ ಏನೇ ಮಾಡಿದ್ರು ಅದು ತಂದೆಯ ದೇವರಿಂದಲೇ ಆಗ್ತಾ ಇರೋದು ಅನ್ನೋ ಒಂದು ಶಕ್ತಿಯಿಂದಲೇ ಇರ್ಬೇಕಂತೆ ರೀ. ಪೂರ್ಣ ಯುಕ್ತಿಯಿಂದಲೂ ಅಂತ ನಾವು ನೋಡ್ಬೇಕಾದ್ರೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ,
ಅದು ಖಂಡಿತವಾಗ್ಲೂ ತಂದೆ ದೇವರೇ ನೆರವೇರಿಸ್ತಾರೆ ಅನ್ನೋದ್ರಲ್ಲಿ ಒಂದು ನಂಬಿಕೆ ಇಟ್ಟಿರ್ಬೇಕಂತೆ. ಅದಾದ್ಮೇಲೆ ನಿನ್ನ ನೆರೆಯವ್ರನ್ನ ನಿನ್ನಂತೆಯೇ ಪ್ರೀತಿಸ್ಬೇಕು. ನೋಡಿ, ನಮ್ಗೇನಾದ್ರು ಕೇಳ ನಾವು ಬಯಸ್ಕೋತೀವಾ? ಇಲ್ಲ. ನಮ್ಗೇನಾದ್ರು ನಾವೇನಾದ್ರು ತಪ್ಪು ಮಾಡ್ಕೊತೀವಾ? ಇಲ್ಲ. ನಾವೆಷ್ಟು ನಾವು ಸೇಫ್ಟಿ ಆಗಿರ್ತೀವಿ ಅಲ್ವಾ? ಅದೇ ತರಾನೇ ನಮ್ಮ ಒಂದು ಸಹೋದರರು, ಸಹೋದರಿಯರು, ನಮ್ಮ ಅಕ್ಕಪಕ್ಕದಲ್ಲಿರುವಂತವರು ಎಲ್ರಿಗೂ ಕೂಡ ಅದೇ ರೀತಿ ಇರ್ಬೇಕು. ಅಂದ್ರೆ ಏನು ಅರ್ಥ ಅಂತಂದ್ರೆ, ನಾವು ಯಾರಿಗೂ ಕೂಡ ಅನ್ಯಾಯ ಮಾಡಬಾರ್ದು. ಎಲ್ರಿಗೂ ಕೂಡ ಒಳ್ಳೇದ್ ಮಾಡಿ ಒಳ್ಳೇದನ್ನೇ ನಡೆಸ್ಕೊಂಡು ಹೋದ್ರೆ ಈ ಒಂದು ಯೋಜನೆಯಲ್ಲಿ ನಾವೆಲ್ಲರೂ ಕೂಡ ಸೇರೋದಕ್ಕೆ ಸಾಧ್ಯ ಆಗಿರುತ್ತೆ ಅನ್ನೋದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಪ್ರಿಯರೇ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇನ್ನೊಂದು ಇಲ್ಲೊಂದು ಟ್ವಿಕ್ಸ್ಟ್ ಕೂಡ ಕೊಡ್ತಾ ಇದಾರೆ. ಏನು ಅಂತ ನಾವು ನೋಡ್ಬೇಕಂದ್ರೆ ಸಮಯ, ನಮ್ಗೆ ಕೊಟ್ಟಿರೋಂಥ ಸಮಯ ಏನಾಗಿದೆ ಅಂದ್ರೆ ಅಲ್ಪ ಸಮಯ. ಈಗ ನಮ್ಗೆಲ್ಲ ಏನು ಒಂದು 500 ವರ್ಷ 600 ವರ್ಷ ಟೈಮ್ ಕೊಟ್ಟಿದ್ದಾರಾ ರೀ? ಇಲ್ಲ ಬ್ರದರ್, ಇಲ್ಲ. ಏನ್ ಅಬ್ಬಬ್ಬಾ ಅಂದ್ರೆ ಒಂದು 60 ವರ್ಷ, ಇಲ್ಲ ಅಂದ್ರೆ ಒಂದು 75 ವರ್ಷ ಅಷ್ಟೇ. ಅದು ಇಲ್ಲ ಬಿಡಿ, ಈಗ ನಮ್ ಜನರೇಷನ್ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಒಂದು 45-50 ಲಾಸ್ಟ್, ನಿಮ್ ಜನರೇಷನ್ ಎಲ್ಲ ಒಂದು 60 ಎಬೋ. ಈಗ ಇರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕೊಡಲ್ಪಟ್ಟಂತ ಆ ಒಂದು ಸರಳ ಸಮಯದಲ್ಲಿ ಒಂದು ಸರಳತೆ, ಒಳ್ಳೆ ಮನೋಭಾವನೆ, ಒಳ್ಳೆ ಯುಕ್ತಿಯುಳ್ಳ ಒಂದು ಜ್ಞಾನವಾದಂತ ಒಂದು ನಡವಳಿಕೆನ ನಾವು ಗ್ರಹಿಸ್ಕೊಂಡು ಅದನ್ನ ಇಲ್ಲಿ ವ್ಯಕ್ತಪಡಿಸಿ ತೋರಿಸಿ ಆ ಒಂದು ಕಿರೀಟನ ಧರಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪ್ರಯಾಸ ಪಡೋಣ. ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ನಾವು ಇಲ್ಲಿಗೆ ಈ ಒಂದು ಪಾಠವನ್ನು ನಾವು ಸ್ಟಾಪ್ ಮಾಡೋಣ. ಮುಂದಿನ ಒಂದು ವಾರದಲ್ಲಿ ಇದೇ ಒಂದು ವಿಚಾರನ ಇನ್ನು ಹಲವಾರು ರೀತಿಯಲ್ಲಿ ನಮ್ಮ ಸಹೋದರರು ತಿಳಿಸಿದ್ದಾರೆ. ಅದನ್ನ ಇನ್ನು ಪೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಗ್ರಹಿಸ್ಕೊಂಡು ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ ದೇವರೊಂದು ರಾಜ್ಯಕ್ಕಾಗಿ. ಸೊ ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗಾದ್ರೆ ಏನಾದ್ರು ಡೌಟ್ಸ್ ಇದೆಯಾ?